ಇಷ್ಟು ದಿನ ನಮ್ಮ ಡಿಪಾರ್ಟ್ಮೆಂಟ್ ಕೈ ಕೊಡ್ತಿದ್ದೆ, ಆದ್ರೆ ಇವತ್ತು ಮಾಲ್ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಯಾ? ಅಯ್ಯೋ, ಡೋಂಟ್ ಮೂವ್, ಡೋಂಟ್ ಮೂವ್. Shut up.
ಕಂಗ್ರಾಚುಲೇಷನ್ ಮಿಸ್ಟರ್ ಅಶೇಕ್, ನೀವು ಕೆಚ್ಚದೆಯ ಕನ್ನಡಿಗ ಅಂತ ಪ್ರೂವ್ ಮಾಡಿದ್ರಿ. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ನಂದೇನಿದೆ ಸರ್, ಎಲ್ಲ ನಿಮ್ಮಂತ ಅಧಿಕಾರಿಗಳ ಮಾರ್ಗದರ್ಶನ, ನಮ್ಮ ಕನ್ನಡ ಜನಗಳ ಸಹಕಾರ ಅಷ್ಟೇ. ಗಾಡ್, ಯು ಹ್ಯಾವ್ ಬಿನ್ ಪ್ರಮೋಟೆಡ್ ಫಾರ್ ಹೈಯರ್ ಗ್ರೇಡ್ ಪ್ರಮೋಷನ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಕರ್ನಾಟಕದಲ್ಲಿ ಕೀರ್ತಿ ಕಲಶವಾಗಿ ಉಳಿಲಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ತುಳಸಿ, ದೇವರಂತ ಗಂಡನ್ ಕೊಟ್ಟಿದ್ಯಾ, ಮುತ್ತಂತ ಮಕ್ಕಳನ್ನ ಕೊಟ್ಟಿದ್ಯಾ ನನಗೆ? ನಿನಗೆ? ನನಗೆ? ಅದನ್ನಲ್ಲಿ ಮತ್ತೆ ಅರ್ಶನ ಕುಂಕುಮದ ಜೊತೆ ಸಾಯೋ ಸೌಭಾಗ್ಯ ಕೊಡು ಅಂತ ಕೇಳ್ಕೊಂಡೆ. ಹೆಂಗಸರಿಗೆ ಮುತ್ತೈದೆಯಾಗ ಸಾಯೋಕ್ಕಿಂತ ಬೇರೆ ಭಾಗ್ಯ ಏನಿದೀರಿ? ನೀನ್ ಇಷ್ಟೊಂದು ಸ್ವಾರ್ಥ ಯಾಕೆ ಕೊಡ್ತು ಸೀತಾ? ನೀನ್ ಬಯಸೋ ಹಾಗೆ ನಾನು ಬಯಸಿದ್ರೆ ನಿನ್ ಕಣ್ಮುಂದೆ ಬಿಡ್ತೂನ್ರಿ, ನಿಮ್ದಮ್ಮಯ್ಯ ಬಿಡ್ತೂನ್ರಿ, ತಮಾಷೆಗೂ ಹಾಗೆಲ್ಲ ಅನ್ಬಾರ್ದು. ಈಗ ಅರ್ಥ ಆಯ್ತಾ ನನ್ನ ನೋವು ಎಂತದ್ದು ಅಂತ? ಸೀತಾ, ನಾಳೆಯಿಂದ ತುಳಸಿನ ನಾನು ಹೇಳ್ದಾಗ ಕೇಳ್ಕೊ, ಇರೋವರೆಗೂ ನಾವು ಜೊತೆಲೇ ಇರಬೇಕು, ಹೋಗುವಾಗ ನಾವಿಬ್ರು ಒಟ್ಟಿಗೆ ಹೋಗ್ಬೇಕು. ಏನ್ ಮಾಡ್ತಾ ಇದ್ದೆ? ತಲಕಾಲಿ ಹೆಚ್ಚಾ ಇದ್ದೆ. ಒಳ್ಳೆ ತಲಕಾಲಿ ಹೆಚ್ತಾ ಇದ್ದೆ. ಏನೇ, ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ, ದಿನಾ ಒಂದ್ ಗಂಟೆ ರಾ ರಾ ಅನ್ಕೊಂಡು ಅಭ್ಯಾಸ ಮಾಡು ಅಂತ. ಮಾಡ್ತಾ ಇದ್ದೀನಮ್ಮ, ದಿನಕ್ಕೆ ಮೂಲ್ ಮೂಲ್ ಸಲ ಶುದ್ಧ ಬ್ರಹ್ಮ ಫಲಾತ್ಫಲ ಲಾಮ ಅಂತ ಅಭ್ಯಾಸ ಮಾಡ್ತಾ ಇದ್ದೀನಿ. ನೀನ್ ಅಭ್ಯಾಸ ಮಾಡ್ತಿದ್ಯಾ ಅನ್ನೋದು ಚೆನ್ನಾಗ್ ಗೊತ್ತಾಗುತ್ತೆ. ಹೋಗಿ ಹೀಟ್ರ್ ಸ್ವಿಚ್ ಹಾಕು. ಸರಿ ಸರಿ. ಚಿಕ್ಕಮ್ಮ, ನೀವ್ ಇವಾಗ ಹ್ಯಾಕ್ ಕಾಣ್ತಿಲ್ಲ ಗೊತ್ತಾ? ಹೇಗೆ
ಲಂಬೆ. ಲಂಬೆ ಅಂದ್ರೆ ಒಳಗದಲ್ಲಿ ಲಂಬೆ ಅಮ್ಮ, ಕೂಲ್ವಚಿ ಲಂಬೆ. ರಂಬೆ ಏನೇ? ಕಲೆಕ್ಟಮ್ಮ ಕಲೆಕ್ಟು. ಇಂಗ್ಲಿಷ್ ಬೇರೆ, ಯಾರಾದ್ರೂ ಹೊಸಬ್ರು ಬಂದ್ರೆ ಬೇರೆ ಗತಿ. ಇಂಟರ್ಪ್ರಿಟರ್ ಇಲ್ಲ ಅಂದ್ರೆ ನಿಮ್ ಮಾತು ಒಂದು ಅರ್ಥ ಆಗಲ್ಲ. ಇಂಟರ್ಪ್ರಿಟರ್ ಅಂದ್ಲೆ ಏನಮ್ಮ? ಅನುವಾದ ಮಾಡೋರು ಅಂತ. ಓ, ಭಾಷಾಂತರ ಮಾಡೋಲ್ಲ. ಅಯ್ಯೋ, ಈ ತಿಂಗಳು ಚುಚ್ಚಾಕೋದೆ ಮಲ್ತು ಬಿಟ್ಟೆ. ಬಂದೆ. ರಿಲೀಸ್ ಮಾಡಮ್ಮ, ಸ್ಕ್ಯಾಚು ಮಾತಾಡ್ಬಾರ್ದು. ಸ್ಟ್ಯಾಚು ಅಪ್ಪ ಸಾಹೇಬ್ರೆ. ಗುಡ್ ಮಾರ್ನಿಂಗ್ ರಾಧಾ. ಗುಡ್ ಮಾರ್ನಿಂಗ್. ಕಾಫಿ ರೆಡಿ? ಥ್ಯಾಂಕ್ ಯು. ಬೆಳಿಗ್ಗೆ ಬೇಗ ಎಬ್ಸು ಅಂತ ಹೇಳಿ ನಿಮ್ಗೆ. ರಾತ್ರಿ ನೀನ್ ಮಲಗಿದ್ದೆ 2 ಗಂಟೆ. ನನ್ ಕೋರ್ಟ್ ಅಲ್ಲಿ ತುಂಬಾ ಕೆಲಸ ಇದೆ. ಹಾಗಿದ್ರೆ ಕೋರ್ಟ್ ಅಲ್ಲೇ ಮಲಗೋದು. ಸರಿ, ಕುತ್ಕೋ ಕುತ್ಕೋ ಅಲ್ಲಿ ಕುಡಿ. ಅದು ಸಾಕಣ್ಣ, ಚಿಕ್ಕಣ್ಣ ಬೇರೆ ಕಾಫಿ ಕೊಡ್ತಾನೆ. ಅದನ್ನು ಕುಡಿ, ಇದನ್ನು ಕುಡಿ. ಟೇಕ್ ಒನ್ ಮೋರ್ ಸೆಪ್. ಓಕೆ. ಗುಡ್ ಮಾರ್ನಿಂಗ್ ಅಣ್ಣ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋರ್ಗೆ ಬ್ಯಾಡ್ ಮಾರ್ನಿಂಗ್ ಇರೋದೇ ಇಲ್ಲ. ನಿತ್ಯ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನಗೆ ಮಾರ್ನಿಂಗ್ ಮಾತ್ರ ಗುಡ್, ನನಗೆ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಎರಡೂ ಗುಡ್. ಅದ್ ಹೇಗೆ? ಅಪ್ಪ ಪೊಲೀಸ್, ಅಣ್ಣ ಪೊಲೀಸ್. ಒಂದು ಗುಡ್ ಮಾರ್ನಿಂಗ್, ಒಂದು ಗುಡ್ ಈವ್ನಿಂಗ್. ಹಾಗಾದ್ರೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋಣ ಬಂತ ನೀನ್ ಕಟ್ಬಿಟ್ರೆ ಗುಡ್ ನೈಟ್ ಬಂದಾಗತ್ತೆ. ಹೋಗೋಣ, ನನ್ ಮದ್ವೆನೆ ಮಾಡ್ಕೊಳ್ಳಲ್ಲ. ಬರ್ತಾ ಬರ್ತಾ ದಪ್ಪಗಾಗ್ತಿದ್ದೀರಾ ನೀವು. I am looking very trim and fit. ಊಟಕ್ಕೆ ಮನೆಗೆ ಬರ್ತೀರಾ ಇಲ್ಲ ಅಲ್ಲೇನಾ? ಏನ್ ಮಾಡುತ್ತೀತ, ನಮ್ ಡಿಪಾರ್ಟ್ಮೆಂಟ್ ಕೆಲಸನೇ ಹಾಗೆ. ಅಫೆನ್ಸ್, ಕ್ರೈಮ್, ಅರೆಸ್ಟ್, ಆಲ್ವೇಸ್ ಆನ್ ಡ್ಯೂಟಿ. ಹಾಗೆ ಫ್ಯಾಮಿಲಿ ಡ್ಯೂಟಿನೂ ಮರಿಬಾರ್ದಲ್ವಾ? ಎಲ್ಲಾದ್ರಂಟೆ ಫ್ಯಾಮಿಲಿ ಡ್ಯೂಟಿ ಕರೆಕ್ಟ್ ಆಗಿ ಮಾಡ್ತಿರೋದ್ರಿಂದಾನೆ ಮನೇಲಿ 3 ರತ್ನಗಳು ಓಡಾಡ್ತಿರೋದು. ಯಾಕೆ ಸಾಲ್ದೇನು? ನಾನ್ ರೆಡಿ. ಹೇಳು ಇನ್ನೊಂದೆರಡು. ಸುಮ್ಮನಿರಿ, ಮಕ್ಕಳು ಕೇಳಿಸ್ಕೊಂಡಾರು. ಮೊದಲು ವಯಸ್ಸಿಗೆ ತಕ್ಕ ಹಾಗೆ ಮಾತಾಡೋದ್ನ ಕಲೀರಿ. ಹಾ, ಹಾಗೆ ಅನ್ಕೋತೀನಿ. ಆದ್ರೆ ಏನ್ ಮಾಡೋದು, ನಿನ್ ಮುದ್ದು ಮುಖ ನೋಡಿದ ತಕ್ಷಣ ಎಳೇ ವಯಸ್ಸು ಬಂದ್ಬಿಡುತ್ತೆ, ಇರೋ ವಯಸ್ಸು ಮರ್ತೋಗುತ್ತೆ. ಹೇಳು, ದೇವರ ಮೇಲೆ ಆಣೆ ಇಟ್ಟು. ಇದು ಭಗವದ್ಗೀತೆ ಅಲ್ಲ, ಹೃದಯ ಗೀತೆ, ಕಾದಂಬರಿ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕೇಸು. ಅದಕ್ಕೆ ಹೇಳು, ನಾನ್ ಹೇಳೋದೆಲ್ಲ ಸತ್ಯ. ನಾನ್ ಹೇಳೋದೆಲ್ಲ ಸತ್ಯ. ನಿಮ್ ಹೆಸರು? ಆರ್ ತ್ಯಾಗರಾಜ್. ಮಿಸ್ಟರ್ ತ್ಯಾಗರಾಜ್, ನೀವೇನು ಉದ್ಯೋಗ ಮಾಡ್ತೀರಾ? ಲಾಯರ್ ಉದ್ಯೋಗ. ಲಾಯರ್ ಆದವ್ರಿಗೆ ಹೆಂಗ್ಸರ್ ಕಾಲೇಜ್ನಲ್ಲಿ ಏನ್ ಕೆಲಸ? ರಾಧಾ ಅಂತ ನನ್ ತಂಗಿ ಒಬ್ಳಿದ್ದಾಳೆ, ಅವಳನ್ನ ಹೆಂಗ್ಸು ಅನ್ಕೊಂಡಿದ್ದೀನಿ, ಅದಕ್ಕೆ ಅವಳನ್ನ ಕಾಲೇಜಿಗೆ ಬಿಡಕ್ ನಾನ್ ಹೋಗ್ತೀನಿ. ಕಲ್ಪನಾ ಅನ್ನೋ ಹುಡುಗಿ ನಿಮಗ್ ಗೊತ್ತಾ? ಚೆನ್ನಾಗ್ ಗೊತ್ತು. ಅವಳಿಗೂ ನಿಮ್ಗೂ ಏನ್ ಸಂಬಂಧ? ಸಂಬಂಧ ಇನ್ನೂ ಆಗಿಲ್ಲ. ಅಂದ್ರೆ? ಅದೆಲ್ಲ ನನ್ನ ಸ್ವಂತ ವಿಷಯ, ನಿನಗ್ಯಾಕೆ? ನಾನು ಲಾಯರ್, ಯಾವ ವಿಷಯ ಬೇಕಾದ್ರೂ ಕೇಳ್ತೀನಿ. ನಿನಗೆ ನಿನಗೆ ಬಾಯ್ ಜಾಸ್ತಿ ಆಗಿದೆ. ಮಾರ್ನಿಂಗ್ ಡ್ಯಾಡ್. ಮಾರ್ನಿಂಗ್. ನಿನ್ಗೇನು ಸ್ಪೆಷಲ್ ಡ್ಯೂಟಿ ಹಾಕಿದಾರೆ ಅಂತ ಕೇಳಿದೆ. ಹೌದು ಡ್ಯಾಡಿ, ಬೆಂಕಿ ಬೀರಪ್ಪ ಅಂತ ನಮ್ಮ ಏರಿಯಾದಲ್ಲಿ ಒಬ್ಬ ದೊಡ್ಡ ರೌಡಿ ಇದ್ದಾನೆ. ಕಳ್ಳತನದಲ್ಲಿ ಪಿಸ್ತೂಲ್ಗಳನ್ನ ತಯಾರು ಮಾಡಿ ಸ್ಮಗ್ಲರ್ಸ್ ಸಪ್ಲೈ ಮಾಡ್ತಿದ್ದಾನೆ ಅಂತ ನಮಗೆ ಗೊತ್ತಾಗಿದೆ.
ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆನೆ ಜಾಮೀನ್ ತಗೋ ಅಂತ ನಮ್ಮ ಸೀನಿಯರ್ ನನಗೆ ಆರ್ಡರ್ ಮಾಡಿದ್ದಾರೆ. ಅವನ್ನ ಹೇಗೆ ಬಿಡಿಸ್ತೀಯೋ ನಾನು ನೋಡ್ತೀನಿ. ಅವನ್ನ ಹೇಗೆ ಅರೆಸ್ಟ್ ಮಾಡ್ತೀಯೋ ನಾನು ನೋಡ್ತೀನಿ. ರಾಮ ರಾಮ ಸಾಕು ಸುಮ್ಮನಿರು. ಕಾದ ಮನೆ ಕಲ್ಲಾಯ್ತು ಅಂತ ನೀವು ನೀವೇ ದಾಯಾದಿಗಳ ತರ ಆಡ್ಬೇಡಿ. ರೀ ಈರಂತ ಬೇಡ ಅಂತಾನೆ ಇಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಸಿ ಅಂತ ಹೇಳಿದ್ದು. ಯಾಕೆ ಒಂದೇ ಡ್ರೆಸ್ ನ ಮೂರ್ ಜನನು ಬದಲಾಯಿಸಿ ಬದಲಾಯಿಸಿ ಹಾಕಬಹುದು ಅಂತನಾ? ಏನೇ ಆದ್ರೂ ನಿಮ್ಮಅಮ್ಮ ತುಂಬಾ ಜಿಪ್ನಿ ಕಂಡ್ರು. ಜಿಪ್ನ ತನಕ ಹೇಳಿದೆ ಇವರಿಬ್ರು ರಾಮ ರಾವಣರ ಹಾಗೆ ಯುದ್ಧ ಮಾಡದೇ ಇರ್ಲಿ ಅಂತ. ಸೀತಾ ಇದು ಆಟದ ಮೈದಾನ, ಗೆಲ್ಲಬೇಕು ಅನ್ನೋ ಛಲ ಇಬ್ರಿಗೂ ಇದ್ರೇನೆ ಆಟದಲ್ಲಿ ಮಜಾ ಬರೋದು. ಥ್ಯಾಂಕ್ ಯು ಜಿಯೋ. ಕಮಿಂಗ್ ಟು ದ ಪಾಯಿಂಟ್ ತ್ಯಾಗು, ಬೆಂಕಿ ಬೀರಪ್ಪ ನನ್ ಗೊತ್ತಾ? ಇಲ್ಲ ನಾನು ಅವ್ನು ನೋಡೇ ಇಲ್ಲ. ಮತ್ತೆ ಅವ್ನು ಬೇಲಿಕ್ ಪ್ರಯತ್ನ ಪಟ್ಟಿದ್ದು ಯಾರು? ಸೈಮನ್ ಅಲೆಕ್ಸಾಂಡರ್ ಅಂತ ನಮ್ ಸೀನಿಯರ್ ಕ್ಲೈಂಟ್. ಸೈಮನ್ ಅಲೆಕ್ಸಾಂಡರ್ ಆ ತ್ರೀ ಸ್ಟಾರ್ ಹೋಟೆಲ್ ಓನರ್ ತಾನೆ? ಯಾವ ಸ್ಟಾರ್ ಅಡ್ಡ ಬಂದ್ರು ನಾನು ಹಿಡಿದೆ ಬಿಡೋದು. ಕರೆಕ್ಟ್. ಸ್ಟಾರ್ ಹಿಡಿಯೋದು ತುಂಬಾ ಕಷ್ಟ ಮರಿ. ಕರೆಕ್ಟ್. ಏನ್ ಡ್ಯಾಡಿ ಎಲ್ಲದಕ್ಕೂ ಕರೆಕ್ಟ್ ಕರೆಕ್ಟ್ ಅಂತೀರಾ? ಶಂಕರ್ ಇವನ್ ಲಾಯರ್, ಈ ಕರಿ ಕೊಟ್ಟು ಮನಸ್ಸು ಮಾಡಿದ್ರೆ ಕಾಗೆ ಬೆಳ್ಳಿಗಿದೆ ಅಂತಾನು ಸಾಧಿಸ್ಬೋದು, ಹಾಲ್ ಕಪ್ಪಗಿದೆ ಅಂತಾನು ಸಾಧಿಸ್ಬೋದು. ನೀನ್ ಇನ್ಸ್ಪೆಕ್ಟರ್, ಈ ಕಾಕಿ ಬಟ್ಟೆಗೆ ಬರೀ ಶಕ್ತಿ ಇದ್ರೆ ಮಾತ್ರ ಸಾಲದು, ಬುದ್ಧಿನೂ ಬೇಕು. ಆಗ್ಲೇ ಅವನ್ ಕೊಡೋ ಜಾಮೀನ್ನ ಗಾಳಿಗೆ ಹಾರಿಸ್ಬೋದು. ತ್ಯಾಗು ನೋಡಿದ್ಯಾ ಎಷ್ಟೇ ಆದ್ರೂ ಒಂದೇ ಡಿಪಾರ್ಟ್ಮೆಂಟ್. ಹೌದಮ್ಮ. ಏ ಶಡ ಸೀತಾ, ಯಾವ ಮುಟ್ಟಾಳನು ಒಂದ್ ಕಣ್ಣನ್ನ ಹೆಚ್ಚಾಗಿ ಪ್ರೀತಿಸಿ ಇನ್ನೊಂದ್ ಕಣ್ಣನ ಲಕ್ಷ್ಯ ಮಾಡಲ್ಲ. ಇವನ್ ನನ್ನ ರೈಟ್ ಹ್ಯಾಂಡ್, ಇವನ್ ನನ್ನ ಲೆಫ್ಟ್ ಹ್ಯಾಂಡ್. ಐ ವಾಂಟ್ ಬೋತ್ ಮೈ ಹ್ಯಾಂಡ್ಸ್ ಅಂಡ್ ಐ ಲೈಕ್ ಬೋತ್ ದ ಹ್ಯಾಂಡ್ಸ್. ಅಪ್ಪ ನಾನು ನಿನ್ನ ಹೆಸರು ಕಣಮ್ಮ. ನೀನಿದ್ರೇನೆ ದೇಹಕ್ಕೆ ಜೀವ, ಇಲ್ದೇ ಇದ್ರೆ ಬರೀ ಬಾಡಿ, ಐ ಮೀನ್ ಡೆಡ್ ಬಾಡಿ. ಇದನ್ನಾಗಲೇ ಹೇಳೋದಕ್ಕೆ ಏನಾಗಿತ್ತು? ತಗೋ ಹೋಗಿ ಊಟ ಮಾಡ್ಕೊಂಡ್ ಬಾ. ಚಿಕ್ಕ ಏನಪ್ಪ ನೀನೇ ಅವನ ಜೊತೆ ಹೋಗ್ಬಾ. ಬೆಂಕಿ ಬೀರಪ್ಪ? ಬೆಂಕಿ ಅದು ಬೀರಪ್ಪ ನಾನು. ಹೇಳ ಮೇಲೆ ಯಾಕೆ ನಿನ್ನ ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ತಂದಿದ್ದೀನಿ. ನೀನಿ ಊರಿ ಹೊಸ್ಪ ಅಂತ ಕಾಣುತ್ತೆ. ಕಾಕಿ ಬಟ್ಟೆ ಹಾಕ್ದವ್ರು ಸಾವಿರ ಜನ ಬಂದ್ರು ಹೋದ್ರು, ಅರೆಸ್ಟ್ ಅನ್ನೋ ಮಾತು ಒಬ್ರು ಹೇಳಿರ್ಲಿಲ್ಲ ಈ ಬೆಂಕಿ ಬೀರಪ್ಪನಿಗೆ. ಕಂಡಿದ್ದೀನಿ ಬಾರ.
ಕೈಲಾಸ್. ಅಸ್ಸಾಮಿನಲ್ಲಿ ಮತ್ತೆ ಗೋಲಿ ಬಾಲು ಇಬ್ಬಲು ಸತ್ತಲು ಲಸ್ಯಾದಲ್ಲಿ ಲಾಕೇಟು ಹಾಲಿಸಿದಲು. ನೋಡು ಇದು ಎಸ್ ಪಿ ಮನೆ ಅಲ್ಲೋಗಳು ನಿಮ್ಮನ್ನು ಕೈ ತೋರಿಸಿ ಮತ್ತೆ ಬಿಟ್ಬಿಡ್ತಾರೆ. ಅಸೆಂಬ್ಲಿಯಲ್ಲಿ ರಾಮಾಯಣ ಮದಲಾಸಿನಲ್ಲಿ ನೀರಿಲ್ಲದೆ ತೊಂದರೆ ರೈಲ್ವೆ ಮಂಡಳಿ ವಜಾ ಇಲ್ಲ ಶೇಲಿ. ಏಯ್ ಯಾಲೋ ನೀನು ಅಪ್ಪ ಯಾಲೋ ನಿಮ್ಮಪ್ಪ ಅಪ್ಪ. ತಾಯಮ್ಮ ಯಾರಿ ಹುಡುಗ ಯಾಲಿಗ್ ಗೊತ್ತು ಯಾಲಪ್ಪ ನಿಮ್ಮಪ್ಪ ಯಾಲಪ್ಪ ಅಲ್ಲ ಬೀರಪ್ಪ. ನಿಮ್ ತಂದೆ ಎಲ್ಲಿದ್ದಾರಪ್ಪ? ಕೊಳಿತು ಇಟ್ಕೊಂಡೋದ್ರು. ನಿಮ್ ತಾಯಿ ಸತ್ತೋದ್ರು. ಪಾಪ ಅಮ್ಮ ಇಲ್ಲ ಅಪ್ಪ ಜೈಲಲ್ಲಿ. ಅನ್ಬೇಡಪ್ಪ ತಾಯಮ್ಮ ಇನ್ ಕರ್ಕೊಂಡು ಊಟ ಹಾಕು. ಊಟ ಬೇಡ ನಂಗಪ್ಪ ಬೇಕು. ಹಾಗೆಲ್ಲ ಆಟ ಮಾಡ್ಬಾರ್ದು ಇಲ್ಲೋ. ಸೀತಾ ಯಾರೇ ಹುಡುಗ? ಲೌಡಿ ಬೆಂಕಿ ಬೀಲಪ್ಪ ಇಲ್ವಾ ಅವನ್ ಮಗ. ರಾಸ್ಕಲ್ ಇಷ್ಟು ಚಿಕ್ಕ ಮಗನ ಮನೇಲಿ ಇಟ್ಕೊಂಡು ಒಂದು ಚೂರು ರೆಸ್ಪಾನ್ಸಿಬಿಲಿಟಿ ಬೇಡ ಅವನ್ಗೆ? ಅವನಿಗಂತೂ ಬುದ್ಧಿ ಇಲ್ಲ ನೀವು ತಿಳಿದವರು. ಪಾಪ ಈ ಮಗುಗೋಸ್ಕರನಾದ್ರೂ ಅವನ್ನ ಬಿಟ್ಬಿಡ್ರಿ. ನಾನ್ ಬಿಡ್ತೀನಿ ನಮ್ಮಪ್ಪ ಕಾನೂನು ಇದೆಯಲ್ಲ ಅದು ಬಿಡುತ್ತಾ? ಪಾಪ ಮಗು ಅಳ್ತಿರೋದ್ ನೋಡಿ ಕರಿ ಚುರ್ರಿ ಅಂತು. ನೀವು ಮಕ್ಕಳಿರೋರು ಏನೇ ಸೆಂಟಿಮೆಂಟ್ ಟಚ್ ಮಾಡ್ತಿದ್ಯಾ? ಹುಡುಗ ಬೆಚ್ಚಿ ಬಿದ್ದು ಬಿಟ್ಟ ಮೇಲೆ ಹೇಳ್ಬಾರ್ದ? ಮೈ ಮೇಲೆ ಯೂನಿಫಾರ್ಮ್ ಇದೆಯಲ್ಲ ಅದು ಹೇಗ್ ಸಾಧ್ಯ? ಈಗ ನೀನೇ ಹೇಳು ಆಮೇಲೆ ನಾನ್ ವಿಚಾರಿಸ್ತೀನಿ. ಅಳ್ಬಾರ್ದು ನಡಿಪ್ಪ ಊಟ ಮಾಡು. ತಾಯಮ್ಮ ಊಟ ಬಡಿಸು.
ಹೌದು ನಿನ್ ಗ್ಯಾಂಗ್ ನ ಪೂರ್ತಿ ಹಿಡಿದು ಬಿಟ್ರೆ ನಿನ್ ಕುತ್ತಿಗೆಗೆ ನೇರ ಬೀಳುತ್ತೆ. ಸಾಯೋಕ್ ಹೆದ್ರೋ ನನ್ನ ಮಕ್ಳಿಗೆ ಹೇಳ ಮಾತ್ನ. ಏನ್ ಹಾಗೆ ನೋಡ್ತಿ, ಬೇಕಾದ್ರೆ ಹಗ್ಗ ತಂದು ಇಲ್ಲೇ ನೇಣು ಹಾಕು. ಕಳ್ಳತನದಿಂದ ಪಿಸ್ತೂಲ್ ತಯಾರಿಸಿ ಸಮಾಜ ದ್ರೋಹಿಗಳಿಗೆ ಸಪ್ಲೈ ಮಾಡಿ. ಸಮಾಜದ ಬಗ್ಗೆ ನೀನ್ ಮಾತಾಡ್ಬೇಡ, ನೀನಿನ್ನು ಮಗು. ನನ್ನ ಭಾಗಕ್ಕೆ ನೀನ್ ಹೇಳೋ ಸಮಾಜ ಯಾವತ್ತೋ ಸತ್ ಹೋಯ್ತು. ಸರ್, ಎಸ್ ಪಿ ಸಾಹೇಬ್ರಿಗೆ ಒಂದು ಕರ್ಕೊಂಡ್ ಬಂದ್ರು. ಹ್ಮ್, ಬೆಂಕಿ ಬೀರಪ್ಪ. ಹ್ಮ್, ನೀನೇನ್ ಮನುಷ್ಯನ ಮೃಗನ? ನೀವು ಮೃಗನು ಅರೆಸ್ಟ್ ಮಾಡ್ತೀರೋ? ಅಹಂಕಾರದ ನಮ್ ಮಾತಾಡಿದ್ರೆ ಚರ್ಮ ಸುಡ್ದು ಬಿಡ್ತೀನಿ. ಗೌರ್ಮೆಂಟ್ ಅಗೇನ್ಸ್ಟ್ ಆಗಿ ಕಳ್ಳತನದಿಂದ ತುಪ್ಪಾಕಿಗಳು ತಯಾರು ಮಾಡೋದು ನಿಜ ತಾನೆ? ಕಳ್ಳತನದಲ್ಲಿ ಹಾಕಿ ರಾಜಾರೋಷವಾಗೆ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೇನೇನ್ ಮಾಡ್ತೀಯ? ಕಳ್ಳ ನೋಟ್ ಪ್ರಿಂಟ್ ಮಾಡೋಕೆ ಅಚ್ಚುಕಟ್ಟಾಗಿ ಅಚ್ಚ ತಯಾರು ಮಾಡ್ಕೊಡ್ತೀನಿ. ಹ್ಮ್, ಇದುವರೆಗೂ ಈ ಕೆಲಸದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ಯಾ? ಸಂಪಾದನೆ ಸಾಯುವವರೆಗೂ ತೀರ್ಸೋಕಾಗದಿರುವಷ್ಟು ಸಾಲ. ಇಂಥ ಮಾಡಬಾರ್ದು ಕೆಲಸ ನೀನ್ ಮಾಡಿದ್ರು, ನಿನ್ ಸಂಪಾದನೆ ಬರೀ ಸಾಲನಾ? ಹೌದು, ಸಾವುಕಾರಿಗೆ ಬರೋ ಕ್ಯಾನ್ಸರ್ ರೋಗ ಈ ಬಡವನ ಹೆಂಡತಿಗೆ ಬಂದ್ಬಿಡುತ್ತೆ. ಅವಳನ್ನು ಉಳಿಸ್ಕೋಬೇಕು ಅಂತ ಬಡಬಾರ ಕಷ್ಟಪಟ್ಟೆ, ಮನೆಯಲ್ಲಿ ಇದ್ದದನ್ನೆಲ್ಲ ಮಾಡಿದೆ, ಸಾಲ ಮಾಡಿದೆ, ಭಿಕ್ಷೆ ಬೇಡದೆ. ಕೊನೆಗೆ ಡಾಕ್ಟ್ರು ನೀನ್ ತಂದ ಹಣ ಇಂಜೆಕ್ಷನ್ಗೂ ಸಾಲಲ್ಲ ಅಂದ್ಬಿಟ್ರು. ಇಂಥ ಪರಿಸ್ಥಿತಿಲು ನಿಮ್ಗೆ ಯಾರು ಸಹಾಯ ಮಾಡಲಿಲ್ಲ? ಬಡವರಿಗೆ ಯಾರು ಸಹಾಯ ಮಾಡ್ತಾರೆ? ಮುಂದೇನು ಗತಿ ಅಂತ ಯೋಚನೆ ಮಾಡ್ತಿದ್ದಾಗ ಅಲೆಕ್ಸಾಂಡರ್ ಬಂದ್ರು, ನೋಟಿನ ಕಂತೆ ಕಂತೆ ಕೊಟ್ರು. ಅಷ್ಟೊಂದು ಹಣ ಸುಮ್ಮನೆ ಕೊಟ್ರ? ಇಲ್ಲ, ಖಾಲಿ ಪೇಪರ್ನಲ್ಲಿ ರುಜುವು ಮಾಡಿಸ್ಕೊಂಡು ಕೊಟ್ರು. ಆಮೇಲೆ ಸಾಲದ ಪತ್ರ ಅನ್ಕೊಂಡೆ, ಆಮೇಲೆ ಗೊತ್ತಾಯ್ತು ಸಾಯೋವರೆಗೂ ಅವ್ರ ಗುಲಾಮ್ನಾಗಿರೋದಕ್ಕೆ ಮಾಡ್ಕೊಂಡ್ರು ಏರ್ಪಾಡು ಅಂತ. ಬೀರಾ, ಈ ಪ್ರಪಂಚದಲ್ಲಿ ನೀನ್ ಯಾರ ಮೇಲೆ ಪ್ರೀತಿ ಇಟ್ಟಿಲ್ಲ? ಇಲ್ಲ, ಯಾವ ನಾಯಿ ಮೇಲೂ ಇಲ್ಲ. ನೀನ್ ಯಾವ ನಾಯಿ ಮೇಲೂ ಪ್ರೀತಿ ಇಟ್ಟಿಲ್ಲ. ಓಕೆ, ನಿನ್ ಮೇಲೆ ಪ್ರೀತಿ ಇಟ್ಟಿರೋರು, ನಿನಗೋಸ್ಕರ ಪ್ರಾಣ ಬಿಡೋರು ಯಾರು ಇಲ್ಲ? ಯಾವ ನನ್ನ ಮಗನೂ ಇಲ್ಲ, ನಿನ್ನ ಮಗ ಇದ್ದಾನಲ್ಲ. ಬೀರಾ, ನಿನ್ನ ಬಾಳಂತೂ ಕೋರ್ಟು ಜೈಲು ಅಂತ ಅನ್ನೇ ಆಗುತ್ತೆ. ನಿನ್ ಮಗ ತಾಯಿಲ್ದಿರೋ ತಬ್ಲಿ, ನೀನು ಇಲ್ಲದೆ ಅವನ ಗತಿ ಏನಾಗ್ಬೇಕು? ಊಟಕ್ಕಿಲ್ಲದೆ ಸಾಯ್ಬೇಕು, ಇಲ್ಲ ಕಳ್ತನ ಮಾಡಿ ಬದುಕ್ಬೇಕು. ಅವನು ಜೈಲಿಗೆ ಬಂದು ಒದೆ ತಿಂದು ಕಂಡಿರಲ್ಲೊಂದು. ಇಲ್ಲ, ನನ್ ಮಗ ಹಾಗಾಗ್ಕೂಡ್ದು, ನನ್ ಮಗ ಹಾಗಾಗ್ಕೂಡ್ದು ಸರ್. ನಾನ್ ಬದುಕಿರೋದೆ ಅವನಿಗೋಸ್ಕರ, ನಾನ್ ದುಡಿತಿರೋದೆ ಅವನಿಗೋಸ್ಕರ. ಅವನ್ ಚೆನ್ನಾಗಿರ್ಬೇಕು, ಅವನ್ ಸುಖವಾಗಿರ್ಬೇಕು. ಆಸೆ ನಿನಗಿದ್ರೆ ಕೆಟ್ಟ ಸಹವಾಸನ ಬಿಟ್ಟು ಒಳ್ಳೆಯವನಾಗ ಬರ್ಬೇಕು ಸರ್. ಸರ್, ನಾನು ಒಳ್ಳೆಯವನೇ ಸರ್, ಪರಿಸ್ಥಿತಿ ನನ್ನ ಹಾಗೆ ಮಾಡ್ತು. ಬೀರಾ, ನಿನಗೋಸ್ಕರ ದೇವರಂತ ಒಬ್ಬ ಮನುಷ್ಯ ಜಾಮೀನು ಕೊಟ್ಟಿದ್ದಾನೆ. ಯಾರು? ಯಾರು ಸರ್? ಹಾ, ನಂಗೆ ಗೊತ್ತು, ನಮ್ಮ ಯಜಮಾನ ಅಲೆಕ್ಸಾಂಡ್ರೆ ಕೊಟ್ಟಿರ್ಬೇಕು. ನಾನ್ ಸೆನ್ಸ್, ಅವನು ದೇವರಂತ ಮನುಷ್ಯ. ಛೇ, ನಿನಗೆ ಜಾಮೀನು ಕೊಟ್ಟಿದ್ದು ನಿನ್ನ ಮಗ. ಸರ್, ಹ್ಮ್, ನಿನಗೋಸ್ಕರ ಅವನು ಕಣ್ಣೀರಲ್ಲಿ ರುಜು ಮಾಡಿದ್ದಾನೆ. ಡೋಂಟ್ ಕ್ರೈ, ಡೋಂಟ್ ಕ್ರೈ. ನೀನಿಷ್ಟು ಒಳ್ಳೆಯವನಾಗಿರ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಏನು ರಿಲೀಸ್ ಮಾಡಿದ್ದೀನಿ. ಹೋಗ್ ಹೋಗ್. ಆ ಬೀರಾ, ನಿನಗೆ ಜಾಮೀನು ಕೊಟ್ಟು ದೊಡ್ಡ ಮನುಷ್ಯ ನನ್ನ ಮನೇಲಿದ್ದಾನೆ, ಹೋಗಿ ಕರ್ಕೊಂಡೋಗ. ಗೌ, ಊಟ ಮಾಡಪ್ಪ. ಅಯ್ಯೋ, ಉಪವಾಸ ಸಾಯ್ಬೇಡ, ಊಟ ಮಾಡು. ನಂಗೆ ಬೇಡ. ಅಯ್ಯೋ ಪಾಪಿ ಮುಂಡೆದೇ, ಇದು ಈಲುಲಿ ಉಲಿ ತಿನ್ನು. ಅಪ್ಪ ಬಂದ ಮೇಲೆ ಮಾಡೋದು. ಈಗ ತಾನೇ ಫೋನ್ ಬಂದಿತ್ತು, ನಿಮ್ಮ ಅಪ್ಪ ಇನ್ನು 10 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಊಟ ಮಾಡು ಮರಿ. ನಾನೇ ಊಟ ಮಾಡಿಸ್ಲಾ? ಎಲ್ಲಿ ಆನು? ಆ ಇನ್ಸ್ಪೆಕ್ಟರ್ ಇದಾರ? ಇಲ್ಲ. ಯಾವ ಕಾಲದಲ್ಲೂ ಯಾವ ಇನ್ಸ್ಪೆಕ್ಟರ್ ನನ್ನ ಆಳುಗಳನ್ನು ಹಿಡಿಯುವಷ್ಟು ಧೈರ್ಯ ತೋರಿಸಿರಲಿಲ್ಲ? ಈಗ ಕಾಲ ಬದಲಾಗಿದೆ. ಕಾಸಿಗೋಸ್ಕರ ಕಾನೂನು ಹೆದರದೆ ನಿಜವಾದ ಅಪರಾಧಿಗಳನ್ನ ದಂಡಿಸಕ್ಕೆ ಸಿದ್ಧವಾಗಿ ನಿಂತಿದೆ ಮಿಸ್ಟರ್ ಅಲೆಕ್ಸಾಂಡರ್. 3-star ಹೋಟೆಲ್ ಪ್ರೊಪ್ರೈಟರ್ ಅಲೆಕ್ಸಾಂಡರ್. ಐ ಸಿ. ನಿಮ್ ಹೋಟೆಲ್ ಇಂದ ನಾವು ಯಾರನ್ನು ಅರೆಸ್ಟ್ ಮಾಡಲಿಲ್ವಲ್ಲ? ಹೋಟ್ಲ್ ಇಂದ ಅಲ್ದೇ ಇದ್ರು ಬೆಂಕಿ ಬೀರಪ್ಪ ನಮ್ಮೋನೆ. ಹ್ಮ್,
ಅವನು ನಿಮ್ಗೆ ಏನ್ ಸಂಬಂಧ? ಅತ್ತೆ ಮಗನ ಇಲ್ಲ ಹೆಂಡತಿ ತಮ್ಮನ? ನಂಗೆ ಬೇಕಾದವನು. ಈಗ ಅವನ್ ನಮಗ್ ಬೇಕಾದ. ಅವನ ಮೇಲೆ ಏನ್ ಅಪವಾದ ಇದೆ ಅಂತ ನಿನಗ್ ಗೊತ್ತಾ? ಏನೇ ಆದ್ರೂ ಅವನ್ನ ಹೊರಗಡೆ ಕರ್ಕೊಂಡು ಹೋಗೋ ಕೆಪಾಸಿಟಿ ನನಗಿದೆ. ಹಾಗೆ ನಿನ್ನ ಒಳಗ್ ಹಾಕೋ ಕೆಪಾಸಿಟಿ ನನಗೂ ಇದೆ. ಮಿಸ್ಟರ್ ಎಸ್ ಪಿ, ಮಿಸ್ಟರ್ ಅಲೆಕ್ಸಾಂಡರ್, ಐ ಜಸ್ಟ್ ವಾಂಟ್ ಟು ಟೆಸ್ಟ್ ಯರ್ ಮೆಮೊರಿ. ಜ್ಞಾಪಕ ಇದೆಯಾ, 15 ವರ್ಷಗಳ ಹಿಂದೆ ಸ್ಮಗ್ಲಿಂಗ್ ಗುಡ್ ಸಮೇತ ನಿನ್ನ ಒಬ್ಬ ಪೊಲೀಸ್ ಆಫೀಸರ್ ಹಿಡ್ದ, ನೀನು ಅವನನ್ನ ಶೂಟ್ ಮಾಡಿದೆ, ಅವನ್ ನಿನ್ ಬುಲೆಟ್ ಸಿಕ್ಕಿ ತಪ್ಪಿಸ್ಕೊಂಡು ನಿನ್ ಜೊತೆಗೆ ಅವನು ನೀರ್ಗ ಹಾರ್ದ, ನೀನ್ ಚಾಕು ತೆಗೆದು ಅವನ್ ಕುತ್ತಿಗೆ ನಾ ಕುಯ್ದೆ. ನೋಡ್ಬೇಕೇನಾ, ನೀನ್ ನನ್ ಕುತ್ತಿಗೆಗ್ ಮಾಡಿರೋ ಗುರ್ತು ಹೋಗಲ್ಲ. ನಿನ್ ಕೈಗ್ ಬೇಡಿ ಹಾಕಿ ಒಳಗ್ ತಳ್ಳೋವರೆಗೂ ನಾನ್ ಬಿಡೋದಿಲ್ಲ. ಇವನು ಹಳೆ ಅಲೆಕ್ಸಾಂಡ್ರೆ ಆಗಿದ್ದಿದ್ರೆ ನಿನ್ ಕಾಲು ಹಿಡಿದು ಬಿಡ್ಕೋತಿದ್ದ. ಈಗ ಇವನ ಅಂತಸ್ತೇ ಬೇರೆ. ಇವನು ಡೆಲ್ಲಿವರೆಗೂ ಹೋಗ್ಬಲ್ಲ ಗೊತ್ತಾ? ಇವನ್ ಡೈರೆಕ್ಟ್ ಆಗಿ ಡೆಲ್ಲಿಗೆ ಮಾತಾಡ್ಬಲ್ಲ, ಅದು ಗೊತ್ತಾ? ಮಿಸ್ಟರ್ ಎಸ್ ಪಿ, ನಾನು ಇಲ್ಲಿಗೆ ಬಂದಿದ್ದು ನಿಮ್ ಕೆಪಾಸಿಟಿ ವಿಷಯ ತಿಳ್ಕೊಳಕ್ಕಲ್ಲ, ಬೆಂಕಿ ಬೀರಪ್ಪನ್ನ ನನ್ನ ಪರ್ಸನಲ್ ಗ್ಯಾರಂಟಿಲಿ ಜಾಮೀನ್ ಮೇಲೆ ಬಿಡಿಸೋಕೆ. ಎಷ್ಟು ಹಣ ಬೇಕು ಕೇಳು, ಬಿಸಾಕ್ತೀನಿ. ನಿನ್ನಂತ ಕದೀಮರ್ ಗ್ಯಾರಂಟಿಯಲ್ಲಿ ನಮ್ಗೆ ನಂಬಿಕೆ ಇಲ್ಲ, ಅದಕ್ಕೆ ನಾನೇ ಜಾಮೀನ್ ಕೊಟ್ಟು ಅವನ್ನ ಬಿಡುಗಡೆ ಮಾಡಿದ್ದೀನಿ. ರಾಜಶೇಖರ್, ಮುಗಿದಿದ್ದ ಕಥೆನ ಮತ್ತೆ ಪ್ರಾರಂಭ ಮಾಡಿದೀಯಾ? ಈ ಸಲ ಮುಕ್ತಾಯ ಹೇಗಾಗತ್ತೆ ಅಂತ ನೋಡ್ತಾ ಇದ್ದೆ. ಸ್ವಲ್ಪ ತಿನ್ನಪ್ಪ, ನಂಗ್ ಸಾಕು, ನಂಗ ಅಪ್ಪ ಬೇಕು. ಅಪ್ಪ ಬೇಕಂತೆ ಇವನ್ಗೆ, ಆ ಲೌಡಿ ನನ್ ಮಗನಿಗೋಸ್ಕರ ಇವನ್ ಅಳ್ತಾ ಇದ್ದಾನೆ. ಅವ್ನ್ ನನ್ ಕೈಗೆ ಸಿಕ್ಲಿ ಚಿಕ್ಕ. ಅಪ್ಪ, ಅಯ್ಯೋ ಬೆಂಕಿ ಬೀಳಪ್ಪ. ಬನ್ನಿ, ನಿಮ್ಮನ್ ಬಿಡುಗಡೆ ಮಾಡಿದ್ದೀನಿ ಅಂತ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು. ಹೌದಮ್ಮ. ಅಮ್ಮ, ನಾನ್ ದೇವ್ರಿಗಂತೂ ನೋಡಿಲ್ಲ, ನಿಮ್ಮನ್ನ ಎಸ್ ಪಿ ಸಾಹೇಬ್ರನ್ನ ನೋಡಿದ್ಮೇಲೆ ದೇವರು ಹೇಗಿರ್ತಾನೆ ಅಂತ ತಿಳಿತು. ನಮಸ್ಕಾರ ಅಮ್ಮ. ನಮಸ್ಕಾರ ಸೀತಾ. ಹುಡುಗ ಊಟ ಮಾಡದ್ನಾ? ಸರಿ, ವೀರಪ್ಪ ಏನೋ ಊಟ ಮಾಡಿಲ್ಲ, ನನ್ಗೊಂದು ಪಡ್ತ. ಬನ್ನಿ ಸರ್. ಪರವಾಗಿಲ್ಲ ಪಾಪ, ಬಾ. ಕಟ್ಟಿಸ್ಕೊಂಬಂದ್ರು ಯಾರೋ ಗೊತ್ತಿಲ್ಲ, ಜಾಗಿಂಗ್ ಬರ್ತಿದ್ದೆ, ಇದ್ದಕ್ಕಿದ್ದಾಗೆ ಬಂದು. ಹೆಣ್ಮಕ್ಳು ಈ ತರ ಒಬ್ಬೊಬ್ರೆ ಬರಬಾರ್ದು. ಹಾಕೊಳ್ಳೋ ಡ್ರೆಸ್ ಸ್ವಲ್ಪ ಗಂಭೀರವಾಗಿದ್ರೆ ಬಹಳ ಒಳ್ಳೇದು ಸರ್. ಎಸ್. ಸ್ವಲ್ಪ ಮನೆವರೆಗೂ ಬಿಟ್ಬಿಡ್ತೀರಾ ಪ್ಲೀಸ್? ಓಕೆ. ಸರ್,
ಸಾರಿ ಡಿಯರ್, ತರಳೆ ಕೇಸು ಲೇಟ್ ಆಗೋಯ್ತು. ಕಾಲೇಜ್ ಬಿಟ್ಟು ಎಷ್ಟೊತ್ತಾಯ್ತು, ಆಗ್ಲಿಂದ ಇಲ್ಲೇ ಕಾಯ್ತಾ ಇದ್ದೀನಿ. ಐ ಆಮ್ ವೆರಿ 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 ಸಾರಿ, ನೆಕ್ಸ್ಟ್ ಟೈಮ್ ಹೀಗೆ ಮಾಡಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಯಾವಾಗ ಬರುತ್ತೋ ಏನೋ. ಇನ್ನೇನ್ ಮಾಡೋದು, ನಾನು ಇಷ್ಟಪಡೋರ್ಗೋಸ್ಕರ ಕಾಯ್ಲೇಬೇಕಲ್ಲ. ಇನ್ಮೇಲೆ ಈಗ ಮಾಡಲ್ಲ ಮೇಡಮ್, ನಾಳೆ ಹೋಟೆಲ್ನಲ್ಲಿ ಒಂದು ಸಣ್ಣ ಪಾರ್ಟಿ ಇದೆ. ತಾವು ಕರೆಕ್ಟ್ ಆಗಿ 7 ಗಂಟೆಗೆ ಬಂದ್ಬಿಟ್ರೆ ಏನಾದ್ರೂ ನೆಪ ಹೇಳಿ ತಪ್ಸ್ಕೊಂಡ್ಬಿಡ್ತೀನಿ. ಖಂಡಿತ ಬರ್ತೀರಾ ತಾನೆ? ಓಕೆ. ಶಿವಪೂಜೆ ಏನೇವನ ಕರಡಿ ಬಿಟ್ಟಾಗ ಇನ್ಸ್ಪೆಕ್ಟರ್ ಈ ತರ ರೋಡ್ ಬ್ಲಾಕ್ ಮಾಡಿ ಟ್ರಾಫಿಕ್ ತೊಂದರೆ ಮಾಡಿದ್ರೆ ಅರೆಸ್ಟ್ ಮಾಡ್ತೀನಿ. ಅರೆಸ್ಟ್ ಮಾಡಿ ನೇರ ನಮ್ಮ ಮನೆಗೆ ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗಿ ಪರ್ಮನೆಂಟ್ ಆಗಿ ಓಡಾಡ್ತಾ ಬಿಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮೊದ್ಲು ಆ ಕೆಲಸ ಮಾಡಿ, ನನಗೆ ಈ ರಸ್ತೆ ಕಾಯೋ ಕೆಲಸ ಆದ್ರೂ ತಪ್ಪುತ್ತೆ. ತುಂಬಾ ಧನ್ಯವಾದಗಳು. ತಾವಿನಿಂದ ಜಾಗ ಖಾಲಿ ಮಾಡ್ತೀರಾ? ಯಾಕೆ ರಾಸ್ಕಲ್, ಹೋಗು ಅಂದ್ರೆ. ಅಣ್ಣ ಯೂನಿಫಾರ್ಮ್ ಅಲ್ಲಿ ಇದ್ದೀನಿ, ಅಫೆನ್ಸ್ ಕೈ ಕೇಳಿಸು, ನಾ ಬರ್ತೇನೆ. ರೈಟ್ ರೈಟ್. ಡ್ಯಾಡಿ ನಿನ್ ಕೈ ಕೊಡು. ರೈಟ್ ಹ್ಯಾಂಡ್. ಓ, ಯು ವಾಂಟ್ ಮೈ ರೈಟ್ ಹ್ಯಾಂಡ್? ಯಸ್, ಆಲ್ವೇಸ್ ಮೈ ರೈಟ್ ಹ್ಯಾಂಡ್. ಓ, ಏನು ಇದು? ನಿಮ್ಮ ಅಪ್ಪನ ರಿಸ್ಟ್ ವಾಚ್ ಕಟ್ತಾ ಇದೀಯಾ? ನಿನ್ನೆ ಅವನು ನಾ ಸರ್ವ್ ಮಾಡಕ್ ಹೋಗಿ ನನ್ ವಾಚ್ ಹೊಡೆದಾಯ್ತು, ಅದಕ್ಕೆ ಹೊಸ ವಾಚ್ ಪ್ರೆಸೆಂಟ್ ಮಾಡಿದ್ದಾನೆ. ಅಪ್ಪನ ಕಾಕ ಹಿಡಿತಾ ಇದೀಯಾ? ಏನಂದೆ? ಅಪ್ಪನ ತೊಡೆಯನ್ನು ತಲೆ ದುಂಬ ಅನ್ಕೊಂಡ್ಯಾ? ಎದ್ದು ರೂಮಲ್ಲಿ ಮಲ್ಕೋ ಹೋಗೆ. ಅಪ್ಪ ನೋಡಪ್ಪ. ಏಯ್, ಪರವಾಗಿಲ್ಲ ಬಿಡ, ಇದನ್ ಪೊಲೀಸ್ ಸ್ಟೇಷನ್ ನಿನ್ ಮಾತು ಕೇಳಕ್ಕೆ ಮಲ್ಕೊಳ್ಳಿ ಬಿಡ. ವಾರವ್ವ. ಅಮ್ಮ, ಹತ್ತು ವಲ ಆಯ್ತು. ಏನ್ ತಾಯಮ್ಮ, ನಿನ್ಗೆ ರಾ ಪ್ರಾಬ್ಲಮ್ ಸರಿ ಆಗೋ ಹಾಗಿಲ್ವಾ? ಈ ಜನ್ಮದಲ್ಲಿ ಸರಿ ಆಗಲ್ಲ ತಾಯಮ್ಮ. ಜಿ ಪಿ ರಾಜರತ್ನಂ ಅಂತ ಒಬ್ರು ದೊಡ್ಡ ಸಾಹಿತಿಗಳಿದ್ರು. ಆ ಪುಣ್ಯಾತ್ಮ ಮಕ್ಕಳಿಗೋಸ್ಕರ ಒಂದು ಪದ್ಯ ಬರೆದಿದ್ದಾರೆ, ಅದನ್ನ ದಿನಾ 10 ಸಲ ಹೇಳು, ನಿನ್ ನಾಲ್ಗೆ ಶುದ್ಧವಾಗುತ್ತೆ. ಹೇಳ್ಕೊಡಿ ಮತ್ತೆ ಹೇಳ್ತೀನಿ. ಕರ್ರಗಿರುವ ಕಾಗೆ ಒಂದು ಸರ್ರಂದು ಮೇಲೆ ಹಾರಿ ಗಿರ್ರಂದು ಸುತ್ತಿ ತಿರುಗಿ ಜರ್ರಂದು ಜಾರುವಾಗ ಪರ್ರಂದು ಅದರ ರಕ್ಕೆ ಹರಿದು ಹೋಯಿತು. ಹೇಳಮ್ಮ. ಕಲ್ಲಗಿಲುವ ಕಾಗೆಯೊಂದು ಸಲ್ಲೆಂದು ಮೇಲೆ ಆಲಿ ಬೀರ. ಏ ಬೀರ, ಏ ನಾಯಿ, ನಿನ್ನೆ ಮಾನ ಕೆಟ್ಟ ರಾಸ್ಕಲ್, ನಿನಗೇನಾದ್ರೂ ಆದ್ರೆ ನಾನಿಲ್ವಾ ನಿನ್ ಕಾಪಾಡೋಕೆ? ಹೋಗಿ ಹೋಗಿ ಆ ಎಸ್ ಪಿ ಕಾಲೇಜ್ ಬಿದ್ದು ಬಿಡುಗಡೆ ಆಗಿದ್ಯಲ್ಲ, ನಾಚಿಕೆ ಆಗೋಲ್ಲ ನಿನಗೆ? ಬುದ್ಧಿ ಇಲ್ಲದೆ ಇರುವಾಗ ಲೋಫರ್ಗಳ ಕಾಲಿಗೆ ಬೀಳ್ತಿದ್ದೆ, ಈ ಬುದ್ಧಿ ಬಂತು ದೇವರ ಕಾಲಿಗೆ ಬಿದ್ದೆ. ಓ, ಆ ಎಸ್ ಪಿ ನಿನ್ನ ಭಾಗಕ್ಕೆ ದೇವರು, ಪೊಲೀಸ್ ಸ್ಟೇಷನ್ನು ದೇವಸ್ಥಾನ, ಥೂಣೆ ಜನ್ಮಕ್ಕೆ ಬೆಂಕಿ ಹಾಕ, ತೂಚಿ ಅಂದ್ರೆ ನಾಳೆಗೆ ಕತ್ತ ಬೆಂಕಿ ಹಾಕ್ಬೇಕಾಗುತ್ತೆ. ಲಗಾಡ್ ಅನ್ನ ಹಾಕೋ ಧಣಿಗೆ. ಇನ್ಮೇಲೆ ನೀನ್ ನನಗ್ ಧಣಿನೂ ಅಲ್ಲ, ನಾನ್ ನಿನ್ ಗುಲಾಮನೂ ಅಲ್ಲ. ಅಯ್ಯೋ ಗುಲಾಂ ಬಡ್ಡಿ ಮಗನೇ, ನೀನು ಸೈನ್ ಮಾಡಿದ ಪತ್ರ ಇನ್ನೂ ನನ್ನ ಹತ್ರನೇ ಇದೆ, ನಿನ್ನ ಸಾಲ ಇನ್ನೂ ತೀರಿಲ್ಲ. ತೀರಿಸ್ತೀನಿ, ಕೊಡಬೇಕಾದ ಸಾಲನ ಕೊಡಬೇಕಾದ ಟೈಮ್ನಲ್ಲಿ ಕೊಡಬೇಕಾದ ಸ್ಥಳದಲ್ಲಿ ಕೊಡ್ತೀನಿ. ಓಹೋ, ಪೊಲೀಸ್ ನಿನ್ ಕಡೆ ಇದೆ ಅನ್ನೋ ಕೊಬ್ಬ, ನ್ಯಾಯ ನನ್ನ ಕಡೆ ಇದೆ ಅನ್ನೋ ಧೈರ್ಯ. ವೀರಪ್ಪ, ಇವತ್ತು ನಿನ್ನ ಮನಸ್ಸು ಸರಿ ಇಲ್ಲ, ಹಣ ಇಲ್ಲದೆ ಇದ್ರೆ ಎಲ್ಲರೂ ಹೀಗೆ. ತಗೋ, 10,000 ರೂಪಾಯಿ ಇದೆ, ಖರ್ಚಿಗಿಟ್ಕೋ. ಹಾ, ನೀನು ಸುಟ್ಟಿದ್ದು ನೋಟಿನ ಕಂತನಲ್ಲ, ನನ್ನ ಮನಸ್ಸನ್ನ
ಇವತ್ತಲ್ಲ ನಾಳೆ ನೀನ್ ನನ್ನ ಕಾಲಕ್ಕೆ ಬೀಳೋ ಹಾಗೆ ಮಾಡ್ಲಿಲ್ಲ. ನಾನು ಅಲೆಕ್ಸಾಂಡ್ರ ಅಲ್ಲ ಕಣೋ, ಅಲೆಕ್ಸಾಂಡ್ರ ಅಲ್ಲ. ಬೇತಿನೋ ಬೀಳಿಸ್ತೀನೋ ನೋಡೋಣ. ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ಅಡ್ವೊಕೇಟ್ ಟ್ಯಾಗ್ರ ಚೋರಿದಾರ? ರೂಮ್ ನಂಬರ್ ಪ್ಲೀಸ್. ಗೊತ್ತಿಲ್ಲ ಮತ್ತೆ ಹೋಟ್ಲು ಬಂದು ಮೀಟ್ ಮಾಡು ಅಂದ್ರಲ್ಲ. ಮೇಡಮ್ ಲಾಬಿಯಲ್ಲಿ ವೇಟ್ ಮಾಡಿ, ನಾನು ವಿಚಾರ ಹೇಳ್ತೀನಿ. ಥ್ಯಾಂಕ್ ಯು. ಹುಡುಗಿ ಚೆನ್ನಾಗಿದ್ದಾಳಲ್ಲ, ಶ್ರೀನಾಥ್ ಸ್ವಾಮಿ ಕರ್ಕೊಂಡು ಹೋಗೋಣವಾ? ಓಕೆ, ಗುಡ್ ಐಡಿಯಾ. ಮೇಡಮ್ ಬನ್ನಿ, ತ್ಯಾಗರಾಜ್ ರೂಮ್ ತೋರಿಸಿ. ಕಲ್ಪನಾ, 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 ಕಲ್ಪನಾ. ಹಲೋ ಪೊಲೀಸ್ ಸ್ಟೇಷನ್, ಮಿಸ್ಟರ್ ಅಲೆಕ್ಸಾಂಡರ್. ಇನ್ಸ್ಪೆಕ್ಟರ್, ಏನ್ ಸಮಾಚಾರ? ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಅರೆಸ್ಟ್ ಮಾಡಕ್ಕೆ ಕಾರಣ? ನಿಮ್ ಹೋಟ್ಲಲ್ಲಿ ಬ್ಲೂ ಫಿಲಿಂ ತೆಗಿತೀರಿ ಅಂತ ಗೊತ್ತಾಯ್ತು. ಅದಕ್ಕೆ ನಮ್ ಲಾಯರ್ ಸ್ವಲ್ಪ ಫೋನ್ ಮಾಡ್ಬೋದಾ? ಮೊದಲು ಸ್ಟೇಷನ್ ಬನ್ನಿ, ಆಮೇಲೆ ಮಿಕ್ಕಿದ್ದು. ಆಲ್ ರೈಟ್, ಕಮಾನ್. ಐ ಆಮ್ ಸಾರಿ, ಎಸ್ ಪಿ ಸಾಹೇಬ್ರ ಪರ್ಮಿಷನ್ ಇಲ್ಲದೆ ಅಲೆಕ್ಸಾಂಡರ್ನ ಬೇಲ್ನಲ್ಲಿ ರಿಲೀಸ್ ಮಾಡೋಕ್ಕಾಗಲ್ಲ. ಪವರ್ ನಿಮ್ ಕೈಲಿರುವಾಗ ಎಸ್ ಪಿನ ಕೇಳ್ಬೇಕು? ಅಲ್ಲ ಸಾ, ನೀವು ಲಾಯರು, ವಿಷಯ ತಿಳಿದಿರೋರು. ಕೋರ್ಟ್ನಲ್ಲಿ ಜಡ್ಜಿಗೆ ಬದಲು ನೀವು ತೀರ್ಪು ಕೊಡಕ್ಕಾಗತ್ತಾ? ಅದ್ಯಾಕೆ ಸಾಧ್ಯ? ಇದು ಹಾಗೆ, ನಿಮ್ ಕ್ಲೈಂಟು ಸಾಧಾರಣ ತಪ್ಪು ಮಾಡಿಲ್ಲ, ದೊಡ್ಡ ಅಪರಾಧ ಮಾಡಿದ್ದಾರೆ. ಅವರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು, ಅವ್ರನ್ನ ಎದುರಾಕೊಂಡ್ರೆ ನಿಮ್ಗೆ ತೊಂದ್ರೆ. ನಮ್ ಕ್ಲೈಂಟು ಸರ್ಕಾರನೇ ಮರ್ಯಾದೆ ಕೊಡುವಂತ ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯರು ನಮ್ಮ ಮತ್ತಲ್ಲಿ ಯಾರು ತಪ್ಪು ಮಾಡಿದ್ರು ಕಾನೂನು ಬಿಟ್ಕೊಡಲ್ಲ. ವಿ ವಿಲ್ ಸ್ಟಿಕ್ ಅವರ್ ಡ್ಯೂಟಿ. ಸರ್, ನಮ್ ಕ್ಲೈಂಟ್. ಹೌದೌದು, ನಿಮ್ ಕ್ಲೈಂಟ್ ಬಹಳ ದೊಡ್ಡ ಮನುಷ್ಯ. ಅವನು ಯಾರು ಗೊತ್ತಾ? ಒಂದು ಕಾಲದಲ್ಲಿ ದೊಡ್ಡ ಕೇಡಿ ಸ್ಮಗ್ಲರ್ ಆಲೆಕ್ಸ್. ಹಾಗಾದ್ರೆ ನಿಮ್ಮ ಹತ್ರ ಮಾತಾಡೋ ಪ್ರಯೋಜನ ಇಲ್ಲ, ಕೋರ್ಟ್ನಲ್ಲೇ ಮಾತಾಡ್ಬೇಕು. ಅವನೇ ವೆಲ್ ಯು ಆರ್ ಪರ್ಫೆಕ್ಟ್ಲಿ ರೈಟ್, ಗೋ ಅಹೆಡ್ ಪ್ಲೀಸ್. ಅಲೆಕ್ಸಾಂಡರ್ ಸಾಧಾರಣ ವ್ಯಕ್ತಿಯಲ್ಲಪ್ಪ, ನಮ್ ಡಿಪಾರ್ಟ್ಮೆಂಟ್ ನಲ್ಲಿರೋ ದೊಡ್ಡ ದೊಡ್ಡ ಆಫೀಸರ್ಸ್ ಅಲ್ಲ ಅವನ ಫ್ರೆಂಡ್ಸ್. ಅವನು ಮನಸ್ಸು ಮಾಡಿದ್ರೆ ಏನೇ ಮಾಡ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ. ಅಂದ್ರೆ ಕೆಲಸದಿಂದ ತೆಗೆಸ್ತಾನೆ, ತಲೆಯನ್ನು ತೆಗೆಸಲ್ವಲ್ಲ ಬ್ಲಾಕ್ ಆಗಿ. ಅಪ್ಪ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನೀವು ಅರ್ಥನೆ ಮಾಡ್ಕೊಳ್ತಿಲ್ವಲ್ಲ? ಬೇರೆದೇರೋ ಹಡ್ದಿಂದ ಸುಮ್ಮನೆ ವಿರೋಧ ಕಟ್ಕೋಬೇಕು? ಆ ವಿವೇಕಿ ಖಂಡಿತವಾದಿ ಲೋಕ ವಿರೋಧಿ ಅಂತಾರೆ, ಹಾಗಂತ ಹೆದರಿ ಕರ್ತವ್ಯ ಲೋಪ ಮಾಡ್ತಾರೇನೋ. ಕರ್ತವ್ಯ, 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 ನೀವೊಬ್ರು ಏನ್ ಕರ್ತವ್ಯ ಮಾಡೋರು? ನಾಳೆ ನಮ್ಮಿಬ್ರಿಗೂ ಕೆಲಸ ಹೋಗಿ ಮಾಡೋ ಕರ್ತವ್ಯನೇ ಇಲ್ಲದ ಮಾಡಿದ್ರೆ ಏನ್ ಮಾಡ್ತೀರಾ? ಯಾಕೆ ಹೊಡೆದ್ರಿ ಅವನ್ನ? ಇವನೇನ್ ತಪ್ಪು ಹೇಳ್ದ? ಏನ್ ಹೇಳಿಲ್ಲ, ಏನ್ ತಪ್ಪು ಹೇಳಿಲ್ಲ. ಅಪ್ಪನಿಗೆ ಗೀತೋಪದೇಶ ಮಾಡ್ದ ಅಷ್ಟೇ. ಮೊದಲು ಇವನ್ ಕಾಕಿ ಬಟ್ಟೆ ಕಳಿಸಿ ಸೀರೆ ಉಡಿಸಿ ಅಲಂಕಾರ ಮಾಡು. ಇವನೊಬ್ಬ ದೊಡ್ಡ ಪೊಲೀಸ್ ಆಫೀಸರ್, ಇವನಿಗೊಂದು ಯೂನಿಫಾರ್ಮ್. ಯಾತಕ್ಕೆ? ದಂಡಕ್ಕೆ. ಇವನ್ ನನ್ನ ಹೆಸರು ಉಳಿಸ್ತಾನಂತ ಅನ್ಕೊಂಡಿದ್ದೆ. ನೌ ಐ ನೋ ಯುವರ್ ಅ ಕವರ್ಡ್. ನೋ ಡ್ಯಾಡಿ, ನೀವು ನನ್ನ ಸೆರೆಗೆ ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಒಬ್ರು ಸ್ಟ್ರಿಕ್ಟ್ ಆಗಿದ್ರೆ ಏನ್ ಉಪಯೋಗ ಅಂತ ನಾನ್ ಕೇಳಿದ್ದೆ.
ಇವತ್ತು ಒಬ್ಬ ಹೀಗಿರ್ತಾನೆ, ನಾಳೆ 10 ಜನ ಹೀಗಾಗ್ತಾರೆ. ಅದಕ್ಕೆ ನಾವೇ ಕಣ ದಾರಿ ಮಾಡ್ಕೊಡ್ಬೇಕು. ಶಂಕರ್ ಪೊಲೀಸ್ ಕೆಲಸದಲ್ಲಿರೋರು, ಸೊಂಟಕ್ಕೆ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ಬೆಲ್ಟ್ ಹಾಕೋತಾರೆ ಗೊತ್ತಾ? ಎಂತ ಸಮಯದಲ್ಲಿ ಒಂದು ಸೊಂಟ ಬಗ್ಗೆ ಇರಲಿ ಅಂತ. ಯು ನೋ ವಾಟ್ ಇಟ್ ಮೀನ್ಸ್? ಹಣ, ಕಾಸು, ಪ್ರೀತಿ, ವ್ಯಾಮೋಹ, ಇದ್ಯಾವುದಕ್ಕೂ ಒಂದು ಮರಳಾಗಿ ಕೂಡ್ದು. ನೋಡು, ನಾನು ನಿನ್ನ ಜನ್ಮ ಕೊಟ್ಟು ತಂದೆ, ಅಕಸ್ಮಾತ್ ನಾನೇ ತಪ್ಪು ಮಾಡಿದ್ರು, ಯೋಚನೆ ಮಾಡದೆ ಈ ಕೈಗಳಿಗೆ ಬೇಡಿ ಹಾಕ್ಬೇಕು. ಆಗ್ಲೇ ಕಣೋ ನೀನು ನಿಜವಾದ ಪೊಲೀಸ್ ಆಫೀಸರ್ ಅಂತ ಅನಿಸ್ಕೊಳ್ಳೋದು. ಹೊರಗಡೆ ಅಂತೂ ನಿಮ್ ಜಗಳ ಇದ್ದೇ ಇರುತ್ತೆ, ಮನೇಲಾದ್ರೂ ಅಪ್ಪ ಮಗನ ಹಂಗ ಮಾತಾಡ್ಕೋಬಾರ್ದ? ಅಪ್ಪ ಅನ್ನೋ ಅಧಿಕಾರದಿಂದಾನೆ ಕಣೆ ನಾನು ಅವನ ಕೆನ್ನೆಗೆ ಹೊಡೆದಿದ್ದು. ಮಗ ಆಗಿರೋ ಹೊತ್ತಿಗೆನೆ ಅವನು ಹೇಳ್ತೀನಿ ಸುಮ್ಮನೆ ನಿಂತಿರೋದು. ಆಮ್ ರೈಟ್ ಡ್ಯಾಮೇಟ್? ಯಾಕೋ ಹಾಗೆ ನೋಡ್ತಿದೀಯಾ ನಿಮ್ಮಪ್ಪನ್ನ? ಮಹಾಭಾರತದಲ್ಲಿ ಕರ್ಣ ಕವಚಕುಂಡಲ ಜೊತೆ ಹುಡ್ತಾ ಅಂತಾರೆ. ನನಗನ್ಸತ್ತೆ ನಮ್ಮಪ್ಪನೂ ಪೊಲೀಸ್ ಯೂನಿಫಾರ್ಮ್ ಜೊತೆನೇ ಹುಟ್ಟಿರ್ಬೇಕು ಅಂತ. ಸುಖ ಶಾಂತಿಯ ತರುವೆ ನಮಗೆ, ನಿನ್ನಿಂದ ಆನಂದ ಈ ಮನೆಗೆ ಸುಖ ಶಾಂತಿಯ ತಂದೆ ನೀ ನಮಗೆ, ನಿನ್ನಿಂದ ಆನಂದ ಈ ಮನೆಗೆ ಸುಖ ಶಾಂತಿಯ ತಂದೆ ನೀ ನಮಗೆ. ಹೀಗೆ ಕಗುತ್ತಿರಬೇಕು ಅದ್ಭುತ
ನಾಚುವ ಹಾಗೆ ಆಗುವ ತಾರೆ ನಾಚುವ ಹಾಗೆ ಬಾಳ ಬಾಳಲ್ಲಿ ನೀನಿರಬೇಕು ನಿನ್ನಿಂದ ಆನಂದ ಈ ಮನೆಗೆ ಸುಖ ಶಾಂತಿಯ ತರುದೆ ನೀ ನಮಗೆ ನಿನ್ನಿಂದ ಆನಂದ ಈ ಮನೆಗೆ ಸುಖ ಶಾಂತಿಯ ತರುದೆ ನೀ ನಮಗೆ ಏನ್ ಸರ್ ಏನ್ ಸರ್ ನೀವು ಹೇಳೋದು ಹೆಣ್ಣವ್ರು ನಾವು ನ್ಯಾಯವಾಗಿ ನಾವೇ ನಿಮ್ಮನ್ನು ಕೇಳಬೇಕಾಗಿತ್ತು ಹೌದು ಸರ್ ಹೌದು ಸರ್ ಹುಡುಗರ ಸಂತೋಷ ನಮಗೆ ಬಹಳ ಮುಖ್ಯ ಮ್ಯಾಂಗ್ಲೂರಜ್ಜಿ ಮ್ಯಾಂಗ್ಲೂರ್ ಮ್ಯಾಂಗ್ಲೂರಜ್ಜಿ ಸರ್ ಎಸ್ ಸರ್ ಓಕೆ ಸರ್ ಓಕೆ ಸರ್ ಸರಿ ಸರ್ ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮೋಸ್ಟ್ ವೆಲ್ಕಮ್ ಸರ್ ನಮ್ಮ ಮ್ಯಾಂಗ್ಲೂರಜ್ಜಿ ಹೇಳಿದ್ರು ಅವ್ರ ಹುಡುಗ ಮೋಹನ್ ನಮ್ಮ ಹುಡುಗಿನ ಬಹಳ ಇಷ್ಟಪಟ್ಟಿದ್ದಾನಂತೆ ಆದಷ್ಟು ಬೇಗ ಮದುವೆ ನಡಬೇಕಂದ್ರು ನಿಜನೇನ್ರಿ ಹೌದು ಸೀತ ನನ್ನ ಮಗಳು ಮದುವೆ ನೆನೆಸ್ಕೊಂಡ್ರೆ ನನ್ಗೆಷ್ಟು ಸಂತೋಷ ಆಗುತ್ತೆ ಗೊತ್ತಾ ಆ ಚಪ್ರ ಆ ಹಸೆ ಮಣೆ ಆ ಮಂತ್ರ ಆ ಬಾಲ್ಗ ಯಾರಾದ್ರೂ ನಿಮ್ ಮಾತು ಕೇಳಿದ್ರೆ ನಗ್ತಾರಷ್ಟೇ ಕಳಿಸ್ತಿರೋಕಾಗತ್ತೇನ್ರಿ ಹೌದಾ ಹಾಗಾದ್ರೆ ನಮ್ ರಾಧನ್ ಇನ್ನೂ ಎರಡು ವರ್ಷ ಮದುವೆ ಮಾಡಲ್ಲ ಇಲ್ಲ ನೋ ಅಯ್ಯೋ ಏನ್ ಮಾತಾಡ್ತಿದ್ದೀರಾ ನೀವು ಹೌದು ಸೀತಾ ನನ್ ಜೀವನಾದ್ರೂ ನಗ್ನಗ್ತಾ ಬಿಟ್ಬಿಡ್ತೀನಿ ಆದ್ರೆ ರಾಧನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ ಆ ಶಕ್ತಿ ನನಗಿಲ್ಲ ಸೀತಾ ಹೋಗ್ಲಿ ಅಂದ್ರೆ ಕೇಳ್ಕೊಂಡ್ಯೋ ಚಿಕ್ಕ ಅಕ್ಕಂಗೆ ಬೇಗ ಮದುವೆ ಆಗಿ ಅಂತ ಕೇಳ್ಕೊಂಡೆ ಅಲ್ಲಿ ಬರ್ತಾ ಇದ್ದಾಳಲ್ಲ ಅವಳೇ ಎಷ್ಟು ಮಗಳು ಕೇಳಲಿಲ್ವೇನೋ ಹುಡುಗಿ ನಾನು ಬೆಡ್ರೂಮ್ಗೆ ಎತ್ಕೊಂಡ್ಬಾ ಯೆಸ್ ಸರ್ ನಾನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ಹೆದರ್ಕೋಬೇಡ ನಿನ್ನ ಹೆಸರೇನು ಸ್ವೀಟ್ ನೇಮ್ ನಮ್ಮ ಎಸ್ ಪಿ ರಾಜಶೇಖರ್ ಇದಾರಲ್ಲ ಅವ್ರ ಮಗಳ ನಿಮ್ ತಂದೆಗೆ ಅದ್ಯಾಕೋ ಏನು ನನ್ನ ಕಂಡ್ರೆ ಆಗೋಲ್ಲ ಏನಾದ್ರೂ ಮಾಡಿ ನನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹಠ ಹಿಡಿದಿದ್ದಾರೆ
ಅದಕ್ಕೆ ನಾನೇನ್ ಮಾಡ್ಲಿ? ನೀನೇನ್ ಮಾಡ್ತೀಯ ಪಾಪ? ಸೀತಾ, ಇನ್ನು ನಾನು ಬದುಕಿರೋದ ನೋಡು, ನಮ್ಮ ರಾಧನ್ಗಾಗಿರೋ ಅನ್ಯಾಯ ಅವಳು ಅನ್ನಂದ್ರೆ ತಿಳಿಸ್ಬಾರ್ದು. ಗೊತ್ತಾದ್ರೆ ಅವರು ನನ್ನ ಹಕ್ಕು ಕೊಲೆಗಾರ ಆಗ್ಬಿಡ್ತಾರೆ. ಹೌದು, ಇವಳ ಬಗ್ಗೆ ಒಂದು ಮಾತು ಕೂಡ ಬರ್ಕೂಡ್ದು. ನನ್ನ ಬಂಗ್ಲೆಯಲ್ಲಿ ಈ ತರ ಅನಾಹುತ ಆಗಿದೆ ಅಂದ್ರೆ ನನ್ನ ಕಣ್ಣನ್ನೇ ನಾನು ನಂಬಕ್ಕಾಗ್ತಿಲ್ಲ ಸರ್. ಸರ್, ಸಿಕ್ಕಿರೋ ಎವಿಡೆನ್ಸ್ ನೋಡಿದ್ರೆ ಈ ಕೊಲೆನ ಎಸ್ ಪಿನೇ ಮಾಡಿರ್ಬೇಕು. ಅಂತ ಎಸ್ ಪಿ ಅಂದ್ರೆ ಯು ಮೀನ್ ಯುವರ್ ಫಾದರ್ ರಾಜಶೇಖರ್? ನೋ ನೋ, ಹೀ ಇಸ್ ಒನ್ ಆಫ್ ಅವರ್ ಫೈನೆಸ್ಟ್ ಆಫೀಸರ್ಸ್. ಅದು ಅಲ್ಲದೆ ಇವನ್ನ ಕೊಲೆ ಮಾಡೋಂತ ಪ್ರಮೇಯ ಆದ್ರೂ ಏನಿದೆ ಅವ್ರಿಗೆ? ಸರ್, ಇನ್ಸ್ಪೆಕ್ಟರ್ ಮಾತು ನಿಜ ಅನ್ಸುತ್ತೆ, ಈ ಕೊಲೆನ ಅವರೇ ಮಾಡಿರ್ಬೇಕು. ವಾಟ್ ಯು ಮೀನ್? ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ವುಮನ್ ಅಂಡ್ ವೈನ್ ಎರಡು ಎಂಥ ಸಭ್ಯ ಮನುಷ್ಯನ್ನು ಅಸಭ್ಯನನ್ನಾಗಿ ಮಾಡಿಬಿಡುತ್ತೆ. ಈ ಗೋಪಿ ಸಿಸ್ಟರ್ ಕಾಮಿನಿ ನನ್ನ ಹತ್ರ ಸೆಕ್ರೆಟರಿ ಆಗಿದ್ದಾಳೆ. ಸೊ ವಾಟ್? ಅವಳಿಗೂ ಎಸ್ ಪಿಗೂ ಸಂಬಂಧ ಇದೆ. ಇಂಪಾಸಿಬಲ್. ನಾನು ಸುಳ್ಳ ಹೇಳ್ತೀನಿ, ಬೇಕಾದ್ರೆ ಕರೆಸ್ತೀನಿ, ಅವಳನ್ನೇ ಕೇಳಿ. ಕಾಮಿನಿ, ಕಾಮಿನಿ, ಇವಳೇ ಕಾಮಿನಿ. ಮೇಡಮ್, ಅಲೆಕ್ಸಾಂಡರ್ ಹೇಳ್ತಿದ್ದಾರೆ ನಿಮ್ಗೂ ಎಸ್ ಪಿ ರಾಜಶೇಖರ್ಗೂ ಸಂಬಂಧ ಇದೆ ಅಂತ. ಇಸ್ ಇಟ್ ಅ ಫ್ಯಾಕ್ಟ್? ಹೌದು, ಅವ್ರಿಗೆ ನನ್ನ ಕಂಡ್ರೆ ಪ್ರಾಣ. ನಮ್ಮ ಮೇಡಮ್ಗೆ ಇದಿಷ್ಟ ಇರಲಿಲ್ಲ. ಎಷ್ಟೋ ಸಲ ಎಸ್ ಪಿ ಹತ್ರ ಜಗಳ ಆಡಿದ್ದ, ಅದಕ್ಕೋಸ್ಕರ ಇಂಥ ಅನ್ಯಾಯನ ಮಾಡೋದು. ಇನ್ಸ್ಪೆಕ್ಟರ್, ಈಕೆ ಹತ್ರ ಸ್ಟೇಟ್ಮೆಂಟ್ ತಗೊಳ್ಳಿ. ಹೇಳಮ್ಮ, ಯಾಕಮ್ಮ ಮಾತಾಡಲ್ಲ? ಅಪ್ಪ ಎಲ್ಲಮ್ಮ? ಅಮ್ಮ, ಅಪ್ಪನ ಬಗ್ಗೆ ಒಂದ್ ವಿಷಯ ಕೇಳಿದೆ, ಅದ್ ನಿಜನಾ? ಅಪ್ಪ ಒಂದ್ ಕೊಲೆ ಮಾಡಿದ್ದಾರೆ ಅಂದ್ರೆ ನೀನ್ ನಂಬ್ತೀಯನಮ್ಮ? ಆ ದೇವ್ರು ಕೂಡ ನಂಬಲ್ವೋ? ನಾನು ನಿನ್ನೇನು ಕೇಳ್ಬೇಡ, ಕೇಳ್ಬೇಡ, ನಿನ್ನೇನು ಕೇಳ್ಬೇಡ. ಸ್ಟೇಷನ್, ನಾನು ಅಲೆಕ್ಸಾಂಡರ್ ಮಾತಾಡೋದು. ಹೌದು, ನೀವು ಹುಡುಕ್ತಾ ಇರೋ ಕೊಲೆಗಾರ ಎಸ್ ಪಿ ರಾಜಶೇಖರ್ ಈಗ ನನ್ನ ಬಂಗ್ಲೆಯಲ್ಲೇ ಇದ್ದಾನೆ. ವೆಲ್ಕಮ್ ಎಸ್ ಪಿ, ವೆಲ್ಕಮ್. ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಿ? ನಾನು ಸಮಾಧಿ ಕಟ್ಟಕ್ಕೆ ಬಂದಿದ್ದೀನಿ. ಮಗಳ ಹಾಗಿರೋ ಹುಡುಗಿನ ಕೆಡಿಸಿ ಹಾಳ್ ಮಾಡ್ಬಿಟ್ಟಿಲ್ಲ. ಜಸ್ಟ್ ಆರಂಭ. ಇನ್ನು ಹೋಗ್ತಾ ಹೋಗ್ತಾ ಈ ಅಲೆಕ್ಸಾಂಡರ್ ಬಲ ಏನು ಅಂತ
ನೀನೇ ಅರ್ಥ ಮಾಡ್ಕೋತೀಯ. ನನಗೆ ಜನ್ಮ ಕೊಟ್ಟಂದೆ, ಅಕಸ್ಮಾತ್ ನಾನೇ ಒಂದು ತಪ್ಪು ಮಾಡಿದ್ರು, ಯೋಚನೆ ಮಾಡದೆ ಈ ಕೈಗಳಿಗೆ ಬೇಡಿ ಹಾಕ್ಬೇಕು. ಆಗ್ಲೇ ಕಣೋ ನಿನ್ ನಿಜವಾದ ಪೊಲೀಸ್ ಆಫೀಸರ್ ತನ್ನಿಸ್ಕೊಳ್ಳೋದು. Mr. Rajashekar, Superintendent of Police. ಕೆಲಸದಲ್ಲಿರೋರು ಸೊಂಟಕ್ಕೆ ಯಾಕೆಷ್ಟು ಸ್ಟ್ರಾಂಗ್ ಆಗಿ ಬೆಲ್ಟ್ ಹಾಕೋತಾರೆ ಗೊತ್ತಾ? ಎಂತ ಸಮಯದಲ್ಲಿ ಒಂದು ಸೊಂಟ ಬಗ್ದೆ ಇರಲಿ ಅಂತ. ನಾನು ಎಸ್ ಪಿ ರಾಜಶೇಖರ್ ಕಡೆಯಿಂದ ಬಂದಿರೋ ಅಡ್ವೊಕೇಟ್. ಅವರೀಗ ಎಸ್ ಪಿ ಅಲ್ಲ, ಕೊಲೆ ಆಪಾದನೆ ಹೊತ್ತಿರೋ ಅಪರಾಧಿ. ಅಪರಾಧಿ ಹೌದು ಅಲ್ವ ಅನ್ನೋದನ್ನ ಕೋರ್ಟ್ ಇನ್ನು ತೀರ್ಮಾನ ಮಾಡಿಲ್ಲ. ಅಷ್ಟಕ್ಕೆ ಅವ್ರನ್ನ ನಿರಪರಾಧಿ ಅಂತ ಒಪ್ಕೊಳಕ್ಕೆ ನಾವು ಸಿದ್ಧವಾಗಿಲ್ಲ. ಶಂಕರ್, ಅವ್ರು ಏನೇ ಆದ್ರು ನಮ್ ತಂದೆ ಅಲ್ವೇನೋ? ಅದು ಮನೆಯಲ್ಲಿ, ಇದು ಪೊಲೀಸ್ ಸ್ಟೇಷನ್, ಇಲ್ಲೆಲ್ಲ ಕಾನೂನು ಪ್ರಕಾರನೇ ನಡೆಯೋದು. ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್ ಮಿ ಮಿಸ್ಟರ್ ಇನ್ಸ್ಪೆಕ್ಟರ್. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೋರ್ಟ್ಗೆ ಮನುಷ್ಯನ ಕರ್ಕೊಂಡು ಹೋಗೋ ಹಕ್ಕು ಪಡೆದಿದೆ ಅಷ್ಟೇ. ಇದು ಕೋರ್ಟು ಅಲ್ಲ, ಇಲ್ಲಿ ತೀರ್ಪು ಕೊಡಕ್ಕೂ ಆಗಲ್ಲ. ಕಾಯ್ದೆ ಕಾನೂನಿನ ಪಾಠ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಮತ್ತೆ ಇಂಡಿಯನ್ ಪೀನಲ್ ಕೋಡ್ನ ಅರ್ಧ ಕುಡ್ದಿರೋ ಹಾಗೆ ಅಪ್ಪನೇ ಅಪರಾಧಿ ಅಂತ ಹೇಳಿದೆ. ತ್ಯಾಗೋ, ಬಂದು ವಿಷಯ ಮಾತಾಡ್ಕೊಂಡು ಮನೆಗೆ ಹೋದ್ರೆ ನಿನಗೂ ಕ್ಷೇಮ, ನನಗೂ ನೆಮ್ಮದಿ. ನನ್ನ ಕ್ಲೈಂಟ್ ರಾಜಶೇಖರ್ನ ಮೀಟ್ ಮಾಡಿ ಮಾತಾಡಬೇಕು. ಇದಕ್ಕೆ ನಿಮ್ಮ ಕಾನೂನು ಜಾಗ ಕೊಡದೆ ಇದ್ರೆ ಹೇಳ್ಬಿಡು, ರಿಮ್ಯಾಂಡ್ ಮುಗಿದ ಮೇಲೆ ಜೈಲಿನಲ್ಲಿ ಸಂದಿಸ್ತೀನಿ. ಬೇಡ, ಇಲ್ಲೇ ಹೋಗಿ ನೋಡು. ಓಕೆ. ಅಪ್ಪ, ಯಾಗೋ ಇಲ್ಲಿಗೆ ಯಾಕಪ್ಪ ಬಂದೆ? ಆ ರಾಸ್ಕಲ್ ನಿಮ್ಮನ್ನ ಒಳಗೆ ತಲ್ಲದ್ನಲ್ಲ, ಅದಕ್ಕೆ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಗೋ, ನಾನು ಅಪರಾಧಿ, ಅವನು ಪೊಲೀಸ್ ಆಫೀಸರ್, ಅವನ ಕರ್ತವ್ಯ ಅವನು ಮಾಡಿದ್ದಾನೆ. ನಾನು ಲಾಯರ್, ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಯಾಗೋ, ನೀವಿಬ್ಬರೂ ನನಗೆ ಎರಡು ಕೈಗಳಿದ್ದಾಗೆ ಅನಾವಶ್ಯಕವಾಗಿ ನೀವು ಹೊಡೆದಾಡಿದ್ರೆ ನನಗೆ ಸಂತೋಷ ಆಗುತ್ತೇನಪ್ಪ. ಖಂಡಿತ ಇಲ್ಲ, ಅವನು ಸರಿಯಾದ ಆಧಾರ ಇಟ್ಕೊಂಡು ನನ್ನನ್ನು ಅರೆಸ್ಟ್ ಮಾಡಿರೋದು. ನೀನೊಬ್ಬ ಲಾಯರ್, ನಿನ್ನ ಜಾಣತನದಿಂದ ಏನೇ ಆಧಾರ ಇದ್ರು
ಅದನ್ನೆಲ್ಲ ತಲೆ ಕಳಗಾಗಿ ಮಾಡ್ಬೋದು. ಅಪ್ಪ ಅವತ್ತೇನ್ ನಡೀತು ಅಂತ ನನ್ನ ಹತ್ರ ಹೇಳಿಪ್ಪ. ನಾನೊಬ್ಬ ಕೊಲೆಗಾರ. ನಾನ್ ನಂಬೋದಿಲ್ಲ ಅಪ್ಪ. ನಿನ್ ಕೈ ಮುಗಿತೀನಿ. ನಿಜ ಹೇಳಪ್ಪ. ಹೌದು ಕಣ, ನಾನ್ ಕೊಲೆ ಮಾಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಾನೇನ್ ಹೇಳಲ್ಲ. ನಾನೇನು ಕೇಳ್ಬೇಡ. ತ್ಯಾಗೋ, ಮನೆಗೆ ನೀನ್ ತೊಟ್ಟವನು, ಅಮ್ಮನ್ನ, ತಂಗಿನ, ಎಲ್ರನ್ನೂ ಚೆನ್ನಾಗಿ ನೋಡ್ಕಪ್ಪ. ಗೋ ಗೋ ಬಿ ಬೋಲ್ಡ್. ಮನುಷ್ಯನೇನು ನೀನು? ಹೃದಯನೇ ಇಲ್ವೇನೋ ನಿನ್ಗೆ? ಡಿಪಾರ್ಟ್ಮೆಂಟಲ್ ಪ್ರಮೋಷನ್ಗೋಸ್ಕರ ಹೀಗಪ್ಪನೇ ಅರೆಸ್ಟ್ ಮಾಡಿದ್ಯೇನೋ? ಅವನ್ಯಾಕೆ ಮಾತಾಡ್ತಾನೆ ರಾಸ್ಕಲ್? ಇವನ್ ಅರೆಸ್ಟ್ ಮಾಡಿದ್ರೇನಮ್ಮ ಅಪ್ಪನ್ನ ನಾನ್ ಹೊರಗಡೆ ಕರ್ಕೊಂಡ್ಬರ್ತೀನಿ. ಕೆಲವರು ಲಂಚ ತಗೊಂಡು ಎಷ್ಟೋ ಕೇಸ್ನ ಇಲ್ದಾಗ ಮಾಡ್ಬಿಡ್ತಾರೆ ನೋಡಪ್ಪ. ಈ ಮನೆ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ ಕಣೋ. ಅವ್ರನ್ನ ಬಿಟ್ಬಿಡು ಶಂಕರು, ಅವ್ರನ್ನ ಬಿಟ್ಬಿಡಪ್ಪ. ಅಪ್ಪ ತನ್ನ ಸರ್ವಿಸ್ ಅಲ್ಲಿ ಎಷ್ಟು ಲಂಚ ತಗೊಂಡು ನಿನ್ ಕೈ ಕೊಟ್ಟಿದ್ದಾರಮ್ಮ? ಶಂಕರು, ಅವ್ರಿಗೆ ಯಾಕೋ ಆ ತರ ಬುದ್ಧಿ ಬರುತ್ತೆ? ಹಾಗಾದ್ರೆ ಆ ಬುದ್ಧಿ ನನಗೆ ಹೇಗಮ್ಮ ಬರುತ್ತೆ? ಅವ್ರು ತೋರಿಸಿರೋ ದಾರಿ ತಾನೇಮ್ಮ ನಾನು ಹೋಗ್ತಾ ಇದ್ದೀನಿ. ಆ ದಾರಿಲೇ ಹೋಗಿ ನಿಮ್ಮ ಅಪ್ಪನ ಕೈ ಕೋಳ ಹಾಕ್ದೆ ಅಲ್ಲ? ನಾನು ಕೋಳ ಹಾಕಿತ್ತು ಅಪ್ಪನಿಗಲ್ಲ, ಒಬ್ಬ ತಪ್ಪಿತಸ್ಥನಿಗೆ, ಒಬ್ಬ ಕೊಲೆಗಾರನಿಗೆ. ಹುಚ್ಚಬಾಯಿ, ಯಾಕೋ ಇವನ್ ಮಾತಾಡ್ತಾ ಇಲ್ಲ ಕಣೋ. ಇವನ್ ಮನಸ್ಸಿನೊಳಗಿರೋ ಪಿಶಾಚಿ ಮಾತಾಡ್ತಾ ಇದೆ, ಪಿಶಾಚಿ ಮಾತಾಡ್ತಾ ಇದೆ. ಅಮ್ಮ ನೀವು ಏನ್ ಬೇಕಾದ್ರೂ ಮಾಡಿ, ಏನ್ ಬೇಕಾದ್ರೂ ಹೇಳಿ. ನಿಜವಾಗ್ಲೂ ಅಪ್ಪನೇ ಈ ಕೊಲೆ ಮಾಡಿದ್ರು, ಈ ಕೇಸನ್ನ ಕೋರ್ಟ್ ನಲ್ಲಿ ಗೆದ್ದು ನಾನ್ ತೋರಿಸ್ತೀನಮ್ಮ, ನಾನ್ ತೋರಿಸ್ತೀನಿ. ಈ ಕೇಸ್ನ ಇನ್ಸ್ಪೆಕ್ಟರ್ ಶಂಕರ್ ಡೀಲ್ ಮಾಡೋದು ಒಳ್ಳೇದಲ್ಲ. ಮಿಸ್ಟರ್ ಅಲೆಕ್ಸಾಂಡರ್, ಯಾರು ಯಾವ ಕೇಸ್ನ ಡೀಲ್ ಮಾಡಬೇಕು ಅನ್ನೋದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ವಿ ನೋ ಅವರ್ ಜಾಬ್. ಐ ಆಮ್ ಸಾರಿ, ನಾನು ಯಾತಕ್ಕೆ ಹೇಳಿದೆ ಅಂದ್ರೆ ಶಂಕರ್ ಅಪರಾಧಿ ಮಗ. ಸೊ ವಾಟ್, ಅದಕ್ಕೆ ಎಷ್ಟಾದ್ರೂ ರಕ್ತಪಾಶ ನೋಡಿ. ಇಲ್ಲಿ ಮಾತಾಡೋದು ರಕ್ತಪಾಶ ಅಲ್ಲ, ಕಾನೂನು. ಶಂಕರ್ ಆತರ ಆಗಿದ್ದಿದ್ರೆ ಅವ್ರ ತಂದೆ ಅರೆಸ್ಟ್ ಮಾಡಿ ಲಾಕಪ್ ನಲ್ಲಿ ಇಡ್ತಿರ್ಲಿಲ್ಲ. ಅವತ್ತೆ ಬಿಟ್ಬಿಟ್ಟು ತಪ್ಪಿಸ್ಕೊಂಡು ಅನ್ಬೋದಾಗಿತ್ತು. ಎನಿಥಿಂಗ್ ಎಲ್ಸ್? ನಥಿಂಗ್ ಪ್ಲೀಸ್. ಆಲ್ ರೈಟ್. ಶಂಕರ್ ಬರ ಹೇಳು. ಎಸ್ ಸರ್. ಶಂಕರ್, ಅಲೆಕ್ಸಾಂಡರ್ ಬಂದಿದ್ದ. ನಾನು ನೋಡಿದೆ ಸರ್. ಅವನು ಹೇಳ್ತಾನೆ 3-star ಹೋಟೆಲ್ ಮರ್ಡರ್ ಕೇಸ್ನ ನೀವು ಹ್ಯಾಂಡಲ್ ಮಾಡಬಾರ್ದಂತೆ. ಯಾಕೆ ಹ್ಯಾಂಡಲ್ ಮಾಡಬಾರ್ದಂತೆ ಸರ್? ಅಪರಾಧಿ ನಿಮ್ಮ ತಂದೆ ಅಂತ. ಸರ್ ಡೋಂಟ್ ವರಿ, ಅವನ ಸಜೆಷನ್ ನಾನು ತಗೊಂಡಿಲ್ಲ. ನಿಮ್ಮ ಮೇಲೆ ನಂಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಯುವರ್ ಆನರ್, ಮಿಸ್ಟರ್ ರಾಜಶೇಖರ್ಗೂ ಕಾಮಿನಿಗೂ ಸಂಬಂಧ ಇತ್ತು ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಇದನ್ನ ತಾವು ಪರಿಶೀಲಿಸಬೇಕು. ಈ ಮೊಕದ್ದಮೆಯಲ್ಲಿ ಆಪಾದಿತ ರಾಜಶೇಖರೇ ಕೊಲೆಗಾರನನ್ನು ಸ್ಪಷ್ಟಪಡಿಸಲು ಸಾಕಷ್ಟು ಸಾಕ್ಷಿ ಆಧಾರಗಳನ್ನು ಪೊಲೀಸ್ ಅಧಿಕಾರಿಗಳು ಸಾಬೀತುಪಡಿಸಿದ್ದಾರೆ. ಕಾಯ್ದೆ ಕಾನೂನುಗಳ ಕಾವಲುಗಾರನಾಗಿರಬೇಕಾಗಿದ್ದ ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನು ಉಲ್ಲಂಘಿಸಿ ತಾನು ಅಕ್ರಮ ಸಂಬಂಧವಿಟ್ಟುಕೊಂಡಿದ್ದ ಹೆಣ್ಣಿನ ಸೋದರನನ್ನು ಅಮಾನುಷವಾಗಿ ಕೊಲೆ ಮಾಡಿರುವ ಆಪಾದನೆ ಹೊತ್ತು ನಿಂತಿರುವುದರಿಂದ ಆರೋಪಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕೆಂಬ ಪ್ರಾರ್ಥನೆಯನ್ನು ಕೋರ್ಟು ನಿರಾಕರಿಸುತ್ತದೆ. ಅಮ್ಮ, ಕೋರ್ಟ್ನಲ್ಲಿ ಅಪ್ಪನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಕ್ಕಾಗಲ್ಲ ಅನ್ಬಿಟ್ರು. ಯಾಕಂತೆ? ಇಲ್ಲಾರಲ್ಲ ಇನ್ಸ್ಪೆಕ್ಟರ್ ಸಾಹೇಬ್, ತನ್ನ ಕೆಲಸದ ಪ್ರಭಾವನೆಲ್ಲ ಚಾರ್ಜ್ ಶೀಟ್ ನಲ್ಲಿ ತೋರಿಸಿದ್ದಾರೆ. ಅಪ್ಪ ಒಬ್ಬ ಡ್ಯಾನ್ಸರ್ ಜೊತೆ ಇರೋ ಫೋಟೋ ತಯಾರಿಸಿ ಅದನ್ನ ಜಡ್ಜ್ ಮುಂದೆ ಇಟ್ಟು ಹೆತ್ತ ತಂದೆ ಗದತೆ ಗೌರವನೆಲ್ಲ ಮಣಿಪಾಲ್ ಮಾಡ್ಬಿಟ್ಟಮ್ಮ ಇವನು. ನನ್ನ ಡ್ಯೂಟಿ ನಾನು ಮಾಡಿದೆ, ಮುಚ್ಚ ಬಾಯಿ. ಡ್ಯೂಟಿ ಅಂತ ಡ್ಯೂಟಿ, ಅಪ್ಪ ಇಂಥ ಕೀಳ್ಮಟ್ಟದ ಹೆಣ್ಣಿನ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ನೀನ್ ನೋಡ್ದೇನೋ ಹಾಗೆ ಹೇಳ್ತಿ? ಅಂತ ಕೀಳ್ಮಟ್ಟದವ್ರ ಜೊತೆ ಸಂಬಂಧ ಇಟ್ಕೊಂಡಿರೋದನ್ನೇ ಈ ತರ ಫೋಟೋ ತೆಗೆಸ್ಕೊಂಡಿರೋದು. ಸಿಸಿ, ಅವ್ರನ್ನ ನಮ್ಮಪ್ಪ ಅಂತ ಹೇಳ್ಕೊಳಕ್ಕೆ ನನ್ಗೆ ನಾಚಿಕೆ ಆಗುತ್ತೆ. ಏನಂದೆ? ಅವ್ರನ್ನ ಅಪ್ಪ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಅಂದ್ಯಾ? ಅಮ್ಮ 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 ಅಮ್ಮ
ನಾನು ಹೇಳಿದಿಷ್ಟೇ, ಅವ್ರು ಮಾಡಿರೋ ಕೊಲೆಗೆ ಆ ಹೆಣ್ಣೆ ಕಾರಣ ಅಂತ. ನೋಡಿ ಅಮ್ಮ, ಸುತ್ತಿ ಬಳಸಿ ಮತ್ತೆ ಅದನ್ನೇ ಹೇಳ್ತಾ ಇರೋದು. ನಿಜ ಕಣೋ, ಕೊಲೆಗೆ ಹೆಣ್ಣೆ ಕಾರಣ. ಏನು ಮನೆ ಹೇಳ್ತಾ ಇರೋದು? ಹೆತ್ತವ್ರ ಮಧ್ಯೆ ಎಷ್ಟೋ ರಹಸ್ಯಗಳು ಅಡಗಿರುತ್ತೆ, ಅದೆಲ್ಲ ಮಕ್ಕಳಿಗೆ ತಿಳಿಯಬಾರದು. ಹಾಗಾದ್ರೆ ಇವನ್ ಚಾರ್ಜ್ ಶೀಟ್ ಬರ್ತೀವಿ ನಿಜಾನ? ತಕ್ಕ ಆಧಾರಗಳ ಸಮೇತನೆ ಚಾರ್ಜ್ ಶೀಟ್ ಫ್ರೇ ಮಾಡಿರೋದು. ನಿನ್ನ ಆಧಾರ ಅಂತ ಸುಳ್ಳು ಮಾಡಿ ತೋರಿಸ್ತಿಲ್ಲ, ನನ್ನ ಹೆಸರು ತಗೊಳ್ಳಲ್ಲ. ವೀರಪ್ಪ, ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಆಮೇಲೆ ಕೋರ್ಟ್ನಲ್ಲಿ ಮರ್ತು ಬೇಡ. ಇಲ್ಲ ಸರ್, ಖಂಡಿತ ಮರೆಯೋಲ್ಲ. ಒಂದು ಮಾತು ಹೇಳ ಸರ್. ಹೇಳು. ನಾಳೆ ಕೋರ್ಟ್ನಲ್ಲಿ ನಾನೇ ಕೊಲೆಗಾರ ಅಂತ ಒಪ್ಕೊಂಡ್ರೆ ಎಸ್ ಪಿ ಸಾಹೇಬ್ರನ್ನ ಬಿಟ್ಬಿಡ್ತಾರ ಸರ್? ವೀರಪ್ಪ, ನಮ್ಮಪ್ಪನ ಕೋರ್ಟ್ನವ್ರು ಒಳ್ಳೆಯವರು ಅಂತ ಒಪ್ಕೊಳ್ತಾ ಇದ್ರು, ನೀನು ಅವ್ರಿಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ನನಗಷ್ಟೇ ಸಾಕು, ಅಷ್ಟೇ ಸಾಕು. ವಿಚಾರಣೆ ನಾಳೆ ಆರಂಭ ಆಗ್ತಾ ಇದೆ, ಎಲ್ಲ ಪಾಯಿಂಟ್ಸ್ ಪ್ರಿಪೇರ್ ಮಾಡಿಬಿಟ್ಟೆ, ನಾಳೆ ಕೋರ್ಟಲ್ಲಿ ಮೀಟ್ ಮಾಡೋಣ. ಓಕೆ. ನಮ್ಮ ಎಸ್ ಪಿ ಸಾಹೇಬ್ರು ದೇವ್ರಂತ ದಯಾವಂತ, ಅವ್ರು ಖಂಡಿತ ಈ ಕೊಲೆ ಮಾಡಿಲ್ಲ. ನಿನಗೂ ಅವ್ರಿಗೂ ಕೆಲವೇ ದಿನಗಳ ಪರಿಚಯ ಅಂದೆ, ಅವ್ರ ದೇವ್ರು ದಯಾವಂತರು ಅಂತ ನಿನ್ಗೆ ಯಾಕೆ ಗೊತ್ತಾಯ್ತು? ನಾನು ಮಾಡಿದ ತಪ್ಪಿಗಾಗಿ ಸಾಹೇಬ್ರು ನನ್ನ ಅರೆಸ್ಟ್ ಮಾಡಿದ್ರು. ನನ್ನ ಕಣ್ಣೀರಿನ ಕಥೆ ಕೇಳಿ ಕನಿಕರ ತೋರಿಸಿ ನನಗೆ ಬುದ್ಧಿ ಹೇಳಿ ಬಿಡುಗಡೆ ಮಾಡಿದ್ರು. ಮೃಗದ ಹಾಗಿದ್ದ ನನ್ನ ಮನುಷ್ಯನ್ನಾಗಿ ಮಾಡಿದ್ದೇ ಅವರು. ಅವ್ರು ನಿನ್ ಬಿಡುಗಡೆ ಮಾಡಿ ಸ್ವೇಚ್ಛೆಯಾಗಿರೋದಕ್ಕೆ ಬಿಟ್ರು, ಅದಕ್ಕೆ ಪ್ರತ್ಯುಪಕಾರವಾಗಿ ನೀನೀಗ ಅವ್ರ ಪರವಾಗಿ ಸುಳ್ಳು ಸಾಕ್ಷಿ ಹೇಳಕ್ ಬಂದಿದ್ದಿ ಅಷ್ಟೇ ತಾನೇ? ಹಾ, ಮಾತಾಡು. ನಿಮ್ಮ ಹತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ. ವೀರಪ್ಪ, ಇದು ಕೋರ್ಟ್, ಇಲ್ಲಿ ತಲಹಾಟೆ ಮಾಡಿದ್ರೆ ಇದು ನನಗೂ ಕೋರ್ಟು ನಿಮಗೂ ಕೋರ್ಟು. ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡಬಹುದು ಅನ್ಕೊಂಡ್ರ? ನನ್ನಂಥ ಒಬ್ಬ ಬೇವಾರ್ಸಿನಿ ಕಟ್ಕಟೆ ನಿಲ್ಸಿ ಬೇಕಾದ್ದನ್ನ, ಆದ್ರೆ ಒಬ್ಬ ದೇವ್ರಂಥ ಮನುಷ್ಯನ್ ನಿಲ್ಸಿ ಬಾಯಿಗೆ ಬಂದಂಗೆ ಮಾತಾಡೋದ? ಅವ್ರು ಮಾಡ್ತಿದ್ದ ಉದ್ಯೋಗಕ್ಕಾದ್ರೂ ಬೆಲೆ ಕೊಡೋದ್ಬೇಡ? ಯುವರ್ ಆನರ್, ಇಂಥ ಒಬ್ಬ ಅಸಭ್ಯನ ಸಾಕ್ಷಿಯಾಗಿ ನಿಲ್ಸಿರೋದೇ ಸರಿಯಲ್ಲ. ಈ ಮನುಷ್ಯ ಎಂಥ ರೌಡಿ ಅನ್ನೋದು ಊರಿಗೆ ಗೊತ್ತಿರೋ ವಿಷಯ. ಇವನೇ ಒಬ್ಬ ಅಪರಾಧಿ, ಇಂಥವನು ಒಬ್ಬ ಅಪಾಯಿತನ್ನ ಒಳ್ಳೆಯವನಂತ ಹೇಳಿದ್ರೆ ನಂಬಕ್ಕಾಗತ್ತಾ? ನ್ಯಾಯಾಲಯ ಅದನ್ನ ಒಪ್ಪಲಕ್ಕಾಗತ್ತಾ? ಐ ಆಬ್ಜೆಕ್ಟ್ ಯುವರ್ ಆನರ್. ತಪ್ಪೇ ಮಾಡ್ದವನ್ ಹುಡ್ಕೋದು ಬಿಳಿ ಕಾಗೆನ್ ಹುಡ್ಕೋದು ಎರಡು ಒಂದೇ. ಒಬ್ರು ಒಂದ್ಸಲ ತಪ್ಪು ಮಾಡಿದ ಮಾತ್ರಕ್ಕೆ ಅವ್ರು ಅದನ್ನ ತಿದ್ಕೊಂಡು ಬಾಳಲ್ಲ ಅನ್ಕೊಳ್ಳೋದು ಅನ್ವೇಕ. ಇವ್ರಿಗೆ ಸಾಕ್ಷಿ ಹೇಳಕ್ ಕರ್ಕೊಂಡ್ ಬಂದವ್ರನ್ನೆಲ್ಲ ತಪ್ಪಿತಸ್ಥರ ಗುಂಪಿಗೆ ಸೇರಿಸ್ತಾ ಹೋದ್ರೆ ಬುದ್ಧ, ಯೇಸು, ಗಾಂಧೀಜಿನ ಸಾಕ್ಷಿ ಎಲ್ಲ ಕರ್ಕೊಂಡ್ ಬರ್ಬೇಕಾಗುತ್ತೆ ನಾವು. ಅಬ್ಜೆಕ್ಷನ್ ಸಸ್ಟೈನ್. ವೀರಪ್ಪ, ಈ ರಾಜಶೇಖರ್ ಅವ್ರು ಕೊಲೆ ಮಾಡಿರಲ್ಲ? ಇಲ್ಲ, ಅವ್ರು ಕೊಲೆ ಮಾಡಿಲ್ಲ. ಕೊಲೆ ಮಾಡಿಲ್ಲ ಅಂತ ಹೇಗೆ ಹೇಳ್ತಿ? ನಿನಗೆ ದಿವ್ಯ ದೃಷ್ಟಿ ಇದೆಯೇನು? ಕೊಲೆ ನಡೆದ ಸಮಯದಲ್ಲಿ ಸಾಹೇಬರು ನನ್ನ ಜೊತೆ ಇದ್ರು. ಸುಳ್ಳು, ಕೊಲೆ ನಡೆದ ದಿನ ರಾಜಶೇಖರ್ ಡ್ಯೂಟಿನಲ್ಲಿದ್ರು ಅಂತ ಪೊಲೀಸ್ ರೆಕಾರ್ಡ್ನಲ್ಲಿದೆ. ಡ್ಯೂಟಿನಲ್ಲಿರೋರು ನಿನ್ನ ಹತ್ರ ಹೇಗೆ ಬರೋಕ್ಕಾಗುತ್ತೆ? ಹಾಗಾದ್ರೆ ಡ್ಯೂಟಿ ಮೇಲಿರೋರು ಅಲ್ಲಿಗೆ ಹೋಗಿ ಹೇಗೆ ಕೊಲೆ ಮಾಡೋಕ್ಕಾಗುತ್ತೆ? ಡ್ಯೂಟಿನಲ್ಲಿರೋ ಪೊಲೀಸ್ ಅಧಿಕಾರಿಗಳಿಗೆ ಕೆಲವು ಸಲ ವಿಚಾರಣೆಗಳಿಗೆ ಸಂಬಂಧಪಟ್ಟ ವಿಷಯ ತಿಳ್ಕೊಳ್ಳೋಕ್ಕೋಸ್ಕರ ಹೊರಗೋಗೋ ಅನುಮತಿ ಇರುತ್ತೆ. ಆ ನೆವದಲ್ಲಿ ಅಲ್ಲಿಗೆ ಹೋಗಿದ್ದಾರೆ, ಸೇರ್ ತೀರಿಸ್ಕೊಳ್ಳೋಕ್ಕೋಸ್ಕರ ಕೊಲೆ ಮಾಡಿದ್ದಾರೆ. ಯುವರ್ ಆನರ್, ಡ್ಯೂಟಿನಲ್ಲಿದ್ರು ಪೊಲೀಸ್ ಅಧಿಕಾರಿಗಳು ಹೊರಗಡೆ ಹೋಗೋದಕ್ಕೆ ಅವಕಾಶ ಉಂಟು ಅಂತ ಸರ್ಕಾರಿ ವಕೀಲರು ಒಪ್ಕೊಂಡಿದ್ದಾರೆ. ಆ ಹೊತ್ತಿನಲ್ಲಿ ರಾಜಶೇಖರ್ ಕೊಲೆ ಮಾಡಕ್ ಹೋಗಿರ್ಲಿಲ್ಲ. ಈ ಬೀರಪ್ಪನ್ನ
ಒಂದು ಕೇಸಿನ ವಿಷಯವಾಗಿ ವಿಚಾರಿಸಕ್ ಹೋಗಿದ್ರು ಅಂತ ನಾನು ಹೇಳ್ತೀನಿ. ಒಬ್ಬ ಶ್ರೀಮಂತ ತನ್ನ ಅಪರಾಧನ ಬಯಲಿಗೆಳೆಯಕ್ಕೆ ಪ್ರಯತ್ನ ಪಟ್ಟ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಸೇಡ್ ತೀರಿಸ್ಕೊಳ್ಳ ಕೂಡಿರೋ ತಂತ್ರನೇ ಈ ಮೊಕದ್ದಮೆ. ಆಪಾದಿತನಾಗಿ ನಿಂತಿರೋ ವ್ಯಕ್ತಿ ಸಾಧಾರಣ ವ್ಯಕ್ತಿಯಲ್ಲ, ಉನ್ನತ ಅಧಿಕಾರದಲ್ಲಿದ್ದವರು, ತನ್ನ ಸ್ವಂತ ಪ್ರತಿಭೆಯಿಂದ ಮೇಲಕ್ಕೆ ಬಂದವರು, ಪರಿಶುದ್ಧವಾದ ನಡತೆಗೆದವರು. ಇದನ್ನೆಲ್ಲ ತಾವು ಪರಿಗಣಿಸಿ ನ್ಯಾಯ ಅನ್ಯಾಯಗಳನ್ನು ವಿಮರ್ಶಿಸಿ ತೀರ್ಪು ನೀಡಬೇಕು ಅಂತ ನಮ್ರತೆಯಿಂದ ಬೇಡ್ಕೋತೀನಿ. ದಟ್ಸ್ ಆಲ್ ಯುವರ್ ಆನರ್. ಇಂತಾನೆ ರಾಜಶೇಖರ್ ಅವ್ರನ್ನ ಅರೆಸ್ಟ್ ಮಾಡಿದ್ದು? ಹೌದು. ತಮ್ಮ ಹೆಸರು ಶಂಕರ್. ಹೆತ್ತವ್ರನ್ನ ಮರಿಬೇಡಿ, ಇನ್ಶಿಯಲ್ಸ್ ಸೇರ್ಸಿ ಹೇಳಿ. ಆರ್ ಶಂಕರ್. ಮಿಸ್ಟರ್ ಆರ್ ಶಂಕರ್, ನೀವು ರಾಜಶೇಖರ್ ಅವ್ರನ್ನ ಯಾವ ಸ್ಥಳದಲ್ಲಿ ಅರೆಸ್ಟ್ ಮಾಡಿದ್ರಿ? ಅಲೆಕ್ಸಾಂಡರ್ ಮನೆಯಲ್ಲಿ. ತ್ರೀ ಸ್ಟಾರ್ ಹೋಟೆಲ್ ಪ್ರೊಪೈಟರ್ ತಾನೆ? ಎಸ್. ಆ ಹೋಟೆಲ್ನಲ್ಲಿ ಬ್ಲೂ ಫಿಲ್ಮ್ ತೆಗಿತಿದ್ರು ಅನ್ನೋ ಅಪರಾಧಕ್ಕಾಗಿ ಅಲೆಕ್ಸಾಂಡರ್ ಅರೆಸ್ಟ್ ಮಾಡಿದ್ ನೀವೇ ತಾನೆ? ಅಲ್ಲ, ಬೇರೆ ಇನ್ಸ್ಪೆಕ್ಟರ್. ಏನ್ ಮಿಸ್ಟರ್ ಶಂಕರ್, ಆ ಕೊಲೆ ಕೇಸಿನ ಹಿಡಿಯೋದಲ್ಲಿದ್ದ ಮುತುವರ್ಜಿ ಅಲೆಕ್ಸಾಂಡರ್ ಅರೆಸ್ಟ್ ಮಾಡಿದಾಗ ಯಾಕಿರ್ಲಿಲ್ಲ? ಆಗ ನಾನು ಲೀವ್ ತಗೊಂಡಿದ್ದೆ. ನೀವೇ ಲೀವ್ ತಗೊಂಡಿದ್ರ ಇಲ್ಲ ಆ ಅಲೆಕ್ಸಾಂಡರ್ ಲೀವ್ ತಗೊಳ್ಳಿ ಅಂತ ಲಂಚ ಕೊಟ್ಟಿದ್ನ? ಲಂಚ ತಗೊಂಡ್ ಬದುಕು ಅಂತ ನೀ ಚೋಂಶದಲ್ಲಿ ಹುಟ್ಟಿಲ್ಲ ನಾನು. ಹಾಗಾದ್ರೆ ರಾಜಶೇಖರ್ಗೆ ಈ ಅಲೆಕ್ಸಾಂಡರ್ ಕೇಸ್ ತಗೋಬೇಡಿ, ತೊಂದರೆ ಆಗತ್ತೆ ಅಂತ ನೀವೇ ಕನ್ವಿನ್ಸ್ ಮಾಡಿದ್ರಿ? ಆ ಮಾತನ್ನ ನಾನು ಇನ್ಸ್ಪೆಕ್ಟರ್ ಹೇಳಿಲ್ಲ, ಅವ್ರ ಮಗನೇ ಹೇಳಿದೆ. ಗುಡ್. ಈ ಕೇಸ್ನಲ್ಲಿ ಆಧಾರವಾಗಿರೋ ಒಂದು ವಾಚ್ ತೋರಿಸಿದ್ರಲ್ಲ, ಆ ವಾಚ್ನ ನೀವೇ ತಾನೇ ನಿಮ್ಮ ತಂದೆ ಪ್ರೆಸೆಂಟ್ ಮಾಡಿದ್ದು? ಹೌದು, ನಾನೇ ಕೊಟ್ಟಿದ್ದೆ. ಆ ಥರ ವಾಚು ಈ ಊರಿನಲ್ಲಿ ಒಂದೇ ಇದೆಯೋ ಅಥವಾ ಇನ್ನು ಬೇಕಾದಷ್ಟು ಇದೆಯೋ? ಬೇಕಾದಷ್ಟಿದೆ. ಈಗ ನಾನು ಹೇಳ್ತೀನಿ, ಬ್ಲೂ ಫಿಲಂ ಕೇಸ್ನಲ್ಲಿ ಎಸ್ ಪಿ ರಾಜಶೇಖರ್ ಅಲೆಕ್ಸಾಂಡರ್ ಅರೆಸ್ಟ್ ಮಾಡೋದು ಕಾರಣ ಅದು. ಆ ಕೋಪಕ್ಕೆ ಅಲೆಕ್ಸಾಂಡರ್ ನಿಮ್ಮ ಸಹಾಯ ತಗೊಂಡ, ಆಗ ನೀವು ನಿಮ್ಮ ತಂದೆಗೆ ಉಪದೇಶ ಮಾಡಿದ್ರಿ, ಆದ್ರೆ ಅವ್ರು ನಿಮ್ಮ ಮಾತು ಕೇಳಲಿಲ್ಲ. ನ್ಯಾಯಕ್ಕೋಸ್ಕರ ತನ್ನ ಸ್ವಂತ ತಂದೆನೆ ನ್ಯಾಯಾಲಯದಲ್ಲಿ ನಿಲ್ಲಿಸಿದ ನಿಷ್ಠಾವಂತ ಅನ್ನೋ ಹೆಸರು ನಿಮಗೆ ಬೇಕಾಗಿತ್ತು, ಅದಕ್ಕೆ ನೀವು ಅವನು ಸರಿ ಮಸಲತ್ ಮಾಡಿದ್ರಿ. ನೀವು ನಿಮ್ಮ ತಂದೆ ಕೊಟ್ಟು ವಾಚ್ ತರಾನೇ ಒಂದು ತಂದು ಮೊಕದ್ದು ಮೇಲೆ ಸಾಕ್ಷಿ ಆಗಿಟ್ರಿ. ಸುಳ್ಳು ಕೂಕೊಂಡ ತಕ್ಷಣ ನಿಜ ಸುಳ್ಳಾಗೋದಿಲ್ಲ. ಯುವರ್ ಆನರ್, ಇವ್ರು ಎಸ್ ಪಿ ಕೊಟ್ಟ ಗಡಿಯಾರ ಅವ್ರು ನನಗೆ ಪ್ರೆಸೆಂಟ್ ಮಾಡಿದ್ರು, ಆ ಗಡಿಯಾರ ಇಲ್ಲಿದೆ. ತಾವು ಇದನ್ನು ಪರಿಶೀಲಿಸಬೇಕು. ಮಿಸ್ಟರ್ ರಾಜಶೇಖರ್, ಇನ್ನು ಈ ಮೊಕದ್ದಮೆ ನಿಮ್ಮ ಹೇಳಿಕೆ ಮೇಲೆ ಮುಂದುವರಿಯಬೇಕು. ಹೇಳಿ, ಈ ಗಡಿಯಾರ ನೀವು ನಿಮ್ಮ ಮಗನಿಗೆ ಪ್ರೆಸೆಂಟೇಷನ್ ಮಾಡಿದ್ರ? ಇಲ್ಲ, ನನ್ನ ಮಗನಿಗೆ ನಾನು ಏನು ಪ್ರೆಸೆಂಟೇಷನ್ ಮಾಡಿದ್ರು? ಹಾಗಾದ್ರೆ ಈ ಕೊಲೆ ಮಾಡಿದ್ದು? ನಾನೇ. ಕೊಲೆ ಕಾರಣ ಹೆಣ್ಣಿನ ಮೇಲಿದ್ದ ವ್ಯಾಮೋಹ ತಾನೇ? ಎಸ್, ಒಂದು ಹೆಣ್ಣಿನ ಮೇಲಿದ್ದ ಪ್ರೀತಿ. ಹಾಗಾದ್ರೆ ನೀವು ತಪ್ಪನ್ನು ಒಪ್ಕೋತೀರಾ? ಹಾ, ಕೋರ್ಟ್ ಹೇಳುವಾಗ ಒಪ್ಕೋತೀನಿ. ಬರೋ ವಾರ ಈ ಕೇಸ್ಗೆ ತೀರ್ಪು ಕೊಡಲಾಗುತ್ತೆ. ತೀರ್ಪು ಆ ದೇವ್ರನ್ನೇ ಕೇಳಮ್ಮ. ಈ ಕೇಸ್ನಲ್ಲಿ ನನಗೆ ಜೈವಾಗ್ಲಿ ಅಂತ ಆಶೀರ್ವಾದ ಮಾಡಮ್ಮ.
ಶರಪ್ಪ. ತಗೊಳು. ಮೊಕದ್ದಮೆಯಲ್ಲಿ ವಾದ ಪ್ರತಿವಾದಗಳನ್ನು ಕೇಳಿದ ಮೇಲೆ ಸಾಕ್ಷಿಗಳ ವಿಚಾರಣೆಯನ್ನು ಪರಿಶೀಲಿಸಿದ ಮೇಲೆ ರಾಜಶೇಖರೇ ಕೊಲೆಗಾರ ಅಂತ ನ್ಯಾಯಾಲಯ ತೀರ್ಮಾನಿಸಿದೆ. ಅಪರಾಧಿ ಇಲ್ಲಿ ತನಕ ನಿಷ್ಠಾವಂತ ಅಧಿಕಾರಿಯಾಗಿದ್ದುದರಿಂದಲೂ ತನ್ನ ತಪ್ಪನ್ನು ತಾನೇ ಒಪ್ಪಿಕೊಂಡ ಕಾರಣದಿಂದಲೂ ನ್ಯಾಯಾಲಯ ಸ್ವಲ್ಪ ಕರುಣೆ ತೋರಿಸಬಹುದು. ಆದರೂ ಕಾಯ್ದೆ ಕಾನೂನುಗಳನ್ನು ಕಾಪಾಡುವ ಜವಾಬ್ದಾರಿ ಹೊತ್ತಿರುವವರು ಇಂತಹ ಘೋರವಾದ ಹತ್ಯೆಯನ್ನು ಮಾಡಿರುವುದರಿಂದ ಅಧಿಕಾರದಲ್ಲಿರೋರು ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಕಾದಿರ್ತೆ ಅನ್ನೋದನ್ನ ಖಚಿತಪಡಿಸೋಕ್ಕೋಸ್ಕರ IPC 300ನೇ ಸೆಕ್ಷನ್ ಪ್ರಕಾರ ಅಪರಾಧಿಗೆ ಮರಣದಂಡನೆ ವಿಧಿಸಲಾಗಿದೆ. ಏನು ಇಲ್ಲಪ್ಪ, ಏನೋ ಒಂದು ಕೆಟ್ಟ ಕನಸು. ಕೆಟ್ಟ ಕನಸು. ಭಯಪಡಬೇಡಮ್ಮ, ನಾವೆಲ್ಲ ಇದ್ದೀವಿ. ನೀವಿದ್ದೀರಾ? ಅವರು ತ್ಯಾಗು ಆಗಸ್ಟ್ 20 ಇನ್ನು ಎಷ್ಟು ದಿವಸ ಇದೆಯೋ ಹೇಳೋ. ಇನ್ನು ಎಷ್ಟು ದಿವಸ ಆಗುತ್ತೋ ನೀವ್ ಹೇಳಲ್ಲ. ನನಗೂ ತಿಳಿಯೋದೇ ಬೇಡ. ನೋಡು, ಈ ಮನೆಯಲ್ಲಿರೋ ಕ್ಯಾಲೆಂಡರ್ಗಳೆಲ್ಲ ಕಿತ್ತೆಸ್ತಿಬಿಡು. ತಿಂಗಳು ಹೋಗೋದೇ ನನಗೆ ಗೊತ್ತಾಗೋದು ಬೇಡ. ಈ ಬಾಗಿಲು ಕಿಟಕಿ ಎಲ್ಲ ಮುಚ್ಚಿಬಿಡು. ಹಗಲು ರಾತ್ರಿ ಆಗೋದನ್ನ ನೋಡೋದೇ ಬೇಡ, ನೋಡೋದೇ ಬೇಡ. ತ್ಯಾಗು, ನಿಮ್ಮ ಅಪ್ಪನಿಗೆ ಕಾಲು ನೋವಾದ್ರೆ ನನ್ನ ಕಾಲ ಮುಗ್ತಾ ಇದ್ದೆ. ಅವ್ರ ಜ್ವರ ಬಂದ್ರೆ ಔಷಧಿ ಕೊಡ್ತಾ ಇದ್ದೆ. ಈಗ ಅವ್ರ ಪ್ರಾಣನೇ ಹೋಗ್ತಾ ಇದೆಯಲ್ಲ, ನಾನು ಹೇಗಪ್ಪ ತಡೀಲಿ, ನಾನು ಹೇಗೋ ತಡೀಲಿ. ನೋಡು, ನಿಮ್ಮಪ್ಪನ ನಾನು ನೋಡ್ಬೇಕು. ಅವ್ರನ್ನ ನೋಡಿದ್ರೆ ನನ್ ಚಿಂತೆ ಎಲ್ಲ ಪರಿಹಾರ ಆಗೋಗುತ್ತೆ. ನನಗೆ ಅವ್ರನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ, ಬೇರೆ ಯಾರಿದ್ದಾರೆ, ಬೇರೆ ಯಾರಿದ್ದಾರೆ? ಯಾಕೆ ಅಳ್ತಾ ಇದೀಯಾ? ಸಂತೋಷ ಪಡೋ ವಿಷಯಕ್ಕೆ ಸಂಕಟ ಯಾಕೆ ಪಡ್ತಾ ಇದೀಯಾ? ನಾನು ಅನ್ಕೊಂಡ ಹಾಗೆ ನೀ ನನ್ನ ಹೆಸರು ನಿಲ್ಲಿಸ್ಬಿಟ್ಟೆ ಕಣ. ಈಗ ನೀನು ನಿಜವಾದ ಪೊಲೀಸ್ ಆಫೀಸರ್. ಎಸ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸನ್. ನೀವೇನೋ ಹೆಮ್ಮೆಯಿಂದ ಹೇಳ್ಕೋತೀರಾ, ಆದ್ರೆ ಮನೇಲಿ ಎಲ್ಲರೂ ನನ್ನ ಬಾಯಿಗೆ ಬಂದಂಗೆ ಬೈತಾರಪ್ಪ. ಬೈದ್ರೆ ಬೈಲಿ. ಹೊಚ್ಚ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಯಾರಿಗೂ ಹೆದರಬಾರ್ದು. ನಾನು ಸತ್ರ ನನ್ನ ಹೆಣದ ಬೆಂಕಿಯವರನ್ನು ಮಾತ್ರ ನನ್ನ ಮಗ ಅಲ್ಲ ಕಣೋ. ನಾನು ಹೇಳಿದ ಕರ್ತವ್ಯ ಮಾಡೋನೆ ನಿಜವಾದ ಮಗ. ಆಯ್ತಾಯ್ತಾ? ಆಯ್ತಪ್ಪ. ಅಪ್ಪ ಅಮ್ಮ ನಿಮ್ಮನ್ನು ನೋಡಬೇಕು ಅಂದ್ರು. ಬೇಡಪ್ಪ, ಬೇಡಪ್ಪ, ಹೇಳಪ್ಪ, ಬೇಡ ಬೇಡ. ಮೂವತ್ತು ವರ್ಷದಿಂದ ನಾನು ಮರ್ಯಾದಿಂದ ಬಾಳಿದ್ ನೋಡ್ದವಳು ನನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಸಂತ ತಡೆಯಲಾರ್ದೆ ಪ್ರಾಣ ಬಿಟ್ಬಿಡ್ತಾಳಪ್ಪ. ಬೇಡ ಬೇಡ.
ಶಂಕರ್, ನಾನು ನಿಮ್ಮ ಅಣ್ಣನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ ಕಳಿಸ್ತ? ಆಯ್ತಪ್ಪ, ಹೋಗು. ಹೀಗೆ ಅಳ್ತಾ ಇದ್ರೆ ಹೇಗಮ್ಮ ನೀನು? ವ್ಯಸನ ಎಲ್ಲ ನನ್ಗೆ ಅರ್ಥ ಆಗುತ್ತೆ. ಏನ್ ಕೋಪನೋ ಏನು, ಅಪ್ಪ ಒಂದು ಕೊಲೆ ಆಗ್ಬಿಟ್ಟು. ಹಾಗೆ ಹೇಳ್ಬೇಡಣ್ಣ, ಅಪ್ಪ ಖಂಡಿತ ತಪ್ಪು ಮಾಡಿಲ್ಲ. ಅದು ಹೇಳಿದ್ರೆ ತಾನೆ ನಾನೇನಾದ್ರೂ ವಾದ ಮಾಡಕ್ಕಾಗೋದು. ಅಣ್ಣ ಅಣ್ಣ, ಅದು ಏನಮ್ಮ ಇದು? ಅಪ್ಪ ನೆನೆಸ್ಕೊಂಡು ಏನು ತಿಂದೆ? ಬಾ. ನೀನ ಕೈ ಮುಗಿದು ಕೇಳ್ಕೊತೀನಮ್ಮ, ನಿಮ್ಮ ಅಪ್ಪನ ಕಾಪಾಡೋ ಹತ್ತಿರದಲ್ಲಿ ನಿಜ ಹೇಳಿ. ನಿನ್ ಬಾಳ್ನೇ ಹಾಳು ಮಾಡ್ಕೋಬೇಡಮ್ಮ. ಅಮ್ಮ, ನಾನೇನ್ ಮಾಡ್ಲಮ್ಮ? ಹ್ಯಾಕ್ ಸುಮ್ಮನಿರ್ಲಮ್ಮ? ಬೇರೆ ದಾರಿನೇ ಇಲ್ಲಮ್ಮ. ನನಗೋಸ್ಕರ ಕೊಲೆ ಆಪದನೆ ಹೊತ್ತಿರೋ ನಿಮ್ಮ ಅಪ್ಪನಿಗೋಸ್ಕರ ಅಮ್ಮ, ನೀನ್ ಮುಗಿ ಹಾಗೆ ಇದ್ಬಿಡು ಕಂದ, ನಿನ್ ಮುಗಿ ಹಾಗೆ ಇದ್ಬಿಡು. ಅಪ್ಪ ನೋಡ್ಬೇಕು ಅಂದ್ರಂತೆ? ಹೌದು, ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲಪ್ಪ. ನೀವು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಗೆದ್ದು ಬಿಡ್ತಿದ್ದೆ ಅಲ್ಲ. ತ್ಯಾಗೋ, ನಿನ್ ವಾಕ್ಚಾತುರ್ಯ, ನೀನ್ ವಾದ ಮಾಡಿದ ರೀತಿ, ಇದನ್ನೆಲ್ಲ ನೋಡಿ ನಾನು ಎಷ್ಟು ಸಂತೋಷಪಟ್ಟೆ ಗೊತ್ತಾ? ಏನ್ ಮಾಡ್ಲಿ, ಸತ್ಯಕ್ಕೆ ನಾನು ತಲೆ ಬಗ್ಗಿಸ್ಲೇಬೇಕಲ್ಲ. ಯಾವ್ದಪ್ಪ ಸತ್ಯ? ನಿಮಗೂ ಆ ಹೆಣ್ಣಿಗೂ ಸಂಬಂಧ ಇತ್ತು ಅನ್ನೋದು ಸತ್ಯ ಏನಪ್ಪ? ಯಾಕೆ ಸುಮ್ಮನೆ ಐತಿರಿ ಹೇಳಿಪ್ಪ? ಆ ವಿಷಯ ನನ್ನ ಏನು ಕೇಳ್ಬೇಡ, ಅದು ನನಗ್ ಗೊತ್ತು, ಆ ದೇವ್ರಿಗೆ ಗೊತ್ತು. ನಿಮ್ಮಿಬ್ಬರು ಗೊತ್ತಿರೋ ಆ ನಿಜಾನ ನಾನು ತಿಳ್ಕೊತೀನಿ. ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ನಿಮ್ಮನ್ನು ಉಳಿಸ್ಕೊತೀನಪ್ಪ. ತ್ಯಾಗು, ನನ್ನ ಜೀವ ಉಳಿಸ್ಬೇಕು ಅಂತ ಎಷ್ಟ ಆಸೆನೂ ನಿನಗೆ. ಆಗ್ದಿರೋ ವಿಷಯಕ್ಕೆ ಪರದಾಡೋದನ್ನ ಬಿಟ್ಟು ಆಗ್ಬೇಕಾದನ್ ನೋಡು. ಅಂದ್ರೆ ಮೊದಲು ರಾಧನ್ ಮದುವೆ ಮಾಡು, ನಾನ್ ಸಾಯಕ್ ಮುಂಚೆ ನನ್ನ ಮಗಳನ್ನ ಮದುವೆ ಹೆಣ್ಣಕ್ ನೋಡ್ಬೇಕಂತ ಆಸೆ. ನನ್ ಕುತ್ತಿಗೆ ಹಗ್ಗ ಬೀಳಕ್ ಮುಂಚೆ ಅವಳ ಕುತ್ತಿಗೆ ತಾಳಿ ಬಿಡ್ಬೇಕು. ಅಪ್ಪ ತ್ಯಾಗು, ಮೋಹನ್ ತಂದೆ ಫೋನ್ ಮಾಡ್ತೀಯಪ್ಪ ಪ್ಲೀಸ್. ಆಗ್ಲಪ್ಪ ಮಾಡ್ತೀನಿ. ದಟ್ಸ್ ಗುಡ್. ತ್ಯಾಗು, ಈಗ ಮನೆಗೆ ನೀನೇ ಹಿರಿಯ, ನನ್ನ ಸ್ಥಾನದಲ್ಲಿ ನಿಂತು ಈ ಶುಭ ಕಾರ್ಯನ ನೀನೇ ನಡೆಸ್ಬೇಕು. ಸರಿಪ್ಪ. ಪರ್ಫೆಕ್ಟ್ ಜೆಂಟಲ್ಮನ್, ಅಪ್ಪನ ವಿಷಯದಲ್ಲಿ ಅವ್ರು ತಪ್ಪಾಗಿ ತಿಳ್ಕೊಂಡೇ ಇಲ್ಲ. ಕೋರ್ಟ್ ಒಂದ್ ಬಿಟ್ಟು ಅವ್ರನ್ನ ಯಾರು ತಪ್ಪಾಗಿ ತಿಳ್ಕೊಳಕ್ ಸಾಧ್ಯನೇ ಇಲ್ಲಪ್ಪ. ಅಮ್ಮ, ಐಜಿ ತಕ್ಷಣ ನಿಶ್ಚಿತಾರ್ಥ ಇಟ್ಕೊಳಕ್ ಹೇಳಿದ್ದಾರೆ. ನಾನು ಅವ್ರ ಮನೆಗೆ ಹೋದ ತಕ್ಷಣ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರು ಗೊತ್ತೇನಮ್ಮ? ಲೇ ರಾಧ, ನಗ್ನಾಗ್ತಾ ಇರೇ ಅಣ್ಣ. ನಾನು ಅಪ್ಪನ್ನ ನೋಡ್ಬೇಕು. ಅಮ್ಮ ರಾಧ, ರಾಧ ಅಳ್ಬೇಡಮ್ಮ, ಅಳ್ಬೇಡ ಕಂದ, ಅಳ್ಬೇಡಮ್ಮ, ಅಳ್ಬೇಡ ರಾಧ, ಅಳ್ಬೇಡಮ್ಮ. ಅಪ್ಪ ಏನಪ್ಪ ಇಷ್ಟೆಲ್ಲ ಆದ್ಮೇಲೂ ನಂಗೆ ಮದ್ವೆ ಬೇಕೇನಪ್ಪ? ರಾಧಾ, ನಿನ್ನ ಮನೆ ಭಾಗ್ಯಲಕ್ಷ್ಮಿ ಕಣಮ್ಮ. ಇನ್ನೆಲ್ಲಿ ಭಾಗ್ಯ ಅಪ್ಪ, ಎಲ್ಲ ಕಳ್ಕೊಂಡ್ ಬಿಟ್ನಲ್ಲ. ಹಾಗನ್ಬೇಡಮ್ಮ, ನೋಡು ನೀನು ನಂದಾ ದೀಪ ಇದ್ದಾಗೆ ಅಕಸ್ಮಾತ್ ಬಿರುಗಾಳಿ ಬೀಸಿ ದೀಪ ಆರೋದ್ರೆ ಅದನ್ನ ಆಚೆಗೆ ಸಿತಿವ, ಮತ್ತೆ ಬತ್ತಿನ ಹೊದಿಸಿ ಬೆಳಕ್ ಮಾಡ್ತೀವಿ ಅಲ್ಲ? ಅಪ್ಪ ನಿಂಗೆ ಹೇಗಲ್ಲಪ್ಪ, ನಾನು ನಾನು ಕೆಟ್ಟು ರಾಧಾ
ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಿನ್ ಬಾಳ್ನ ಹಾಳು ಮಾಡ್ಕೋಬೇಡಮ್ಮ. ನೀನ್ ಕೆಟ್ಟ ಹೋದಳಲ್ಲಮ್ಮ, ಯಾವನೋ ಚಂಡಾಳ ನಿನ್ಗೆ ಅನ್ಯಾಯ ಮಾಡಿತು. ಇದ್ರಲ್ಲಿ ನಿಂದ ಏನ್ ತಪ್ಪಿಲ್ಲ ತಾಯಿ, ಏನ್ ತಪ್ಪಿಲ್ಲ. ತಪ್ಪಿಲ್ಲ ಅಂತ ನಾಯಿ ತಿಂದ ನನ್ನ ಬೇರೆಯವ್ರಿಗೆ ಬಡ್ಸೋದು ಸರಿ ಏನಪ್ಪ? ಅಮ್ಮ ನನ್ ಮಾತು ಕೇಳು ಕಂದ, ಮೋಹನ್ ತುಂಬಾ ಒಳ್ಳೆಯವನು, ನಡೆದಿದ್ದೆಲ್ಲ ಅವನ ಹತ್ರ ಹೇಳು, ಖಂಡಿತ ಅವನು ನಿನ್ ಕೈ ಬಿಡಲ್ಲ. ಅಮ್ಮ ರಾಧಾ, ನಿಮ್ಮ ಅಪ್ಪನ ಮಾನ ಮರ್ಯಾದೆ ಎಲ್ಲ ನಿನ್ ಕೈಲಿದೆ ಅಮ್ಮ, ಅದನ್ನ ನೀನೇ ಉಳಿಸ್ಬೇಕು. ಉಳಿಸ್ತೀನಪ್ಪ, ನಿನ್ ಹೆಸರನ್ನ ಖಂಡಿತ ಉಳಿಸ್ತೀನಿ. ಅಪ್ಪ ನನಗೆ ನನಗೆ ಆಶೀರ್ವಾದ ಮಾಡು, ನನಗೆ ಆಶೀರ್ವಾದ ಮಾಡು. ಹೋಗ್ತೀನಪ್ಪ. ಅಮ್ಮ ನಿಶ್ಚಿತಾರ್ಥದ ಏರ್ಪಾಡೆಲ್ಲ ಮಾಡ್ಬಿಟ್ಟಿದ್ದೀನಿ, ಪುರೋಹಿತರು ಇನ್ನೇನು ಬಂದ್ಬಿಡ್ತಾರೆ, ರಾಧಂಗ ಅಲಂಕಾರ ಮಾಡಿ ಬೇಗ ಕರ್ಕೊಂಬಂದ್ ಬಿಡವ. ಓಕೆ ರಾಧಾ, ರಾಧಾ ಎಷ್ಟೊತ್ತಮ್ಮ ಮಲಗೋದು ಏಳಮ್ಮ? ಕಣ್ಣೀರಿಗೆ ಬೆಲೆಯು ಇನ್ನೆಲ್ಲಿದೆ? ಸುರಿವ ಕಣ್ಣೀರಿಗೆ ಬೆಲೆಯು ಇನ್ನೆಲ್ಲಿದೆ? ನಗುವು ಇನ್ನೆಲ್ಲಿ, ಗೆಲುವು ಇನ್ನೆಲ್ಲಿ? ಬದುಕೇರುಳಾಗಿದೆ, ಬದುಕೇರುಳಾಗಿದೆ. ಕಣ್ಣೀರಿಗೆ ಬೆಲೆಯು ಇನ್ನೆಲ್ಲಿದೆ?
ಕೆಂಡ ಸುಡುತ್ತಿದೆ ಎಂದು ಒಡಲಿನ ಮೋಹ ಮರೆಯುತ್ತಂದು ಜೀವ ದೇಹವ ತೊರೆದಾಯ್ತು ಜೀವ ದೇಹವ ತೊರೆದಾಯ್ತು ಕಂಬನಿಯು ಇನ್ನೇಕೆ ಕಥೆಯು ಮುಗಿದಾಯ್ತು ಸುರಿವ ಕಣ್ಣೀರಿಗೆ ಬೆಲ್ಲೆಯು ಇನ್ನೆಲ್ಲಿದೆ ನಗುವು ಇನ್ನೆಲ್ಲಿ ಗೆಲುವು ಇನ್ನೆಲ್ಲಿ ಬದುಕೆ ಇರುಳಾಗಿದೆ ಬದುಕೆ ಇರುಳಾಗಿದೆ ಇನ್ಸ್ಪೆಕ್ಟರ್ ಎಸ್ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಅದೇನು ಹೇಳಿ ನಮ್ಮ ತಾಯಿ ಗಂಡನ್ನು ದೂರ ಮಾಡಿಕೊಂಡು ಮಗಳನ್ನು ಕಳ್ಕೊಂಡು ಕೊರಗೆ ಕೊರಗೆ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ ಈ ಸಮಯದಲ್ಲಿ ನಮ್ಮ ತಂದೆನ ಒಂದ್ಸಲಿ ನೋಡಿ ಎರಡು ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟೋ ಸಮಾಧಾನ ದಯವಿಟ್ಟು ನೀವು ನಿಮ್ಮ ಫಾದರ್ನ ಕರ್ಕೊಂಡು ಹೋಗಕ್ಕೆ ಪರ್ಮಿಷನ್ ಕೊಡಬೇಕು ಅಷ್ಟೇ ತಾನೆ ಹೌದು ಇನ್ಸ್ಪೆಕ್ಟರ್ ಪ್ಲೀಸ್ ಒಂದು ಕಂಡೀಷನ್ ಮತ್ತೆ ಅವ್ರನ್ನ ನನ್ನ ಕೈಗೆ ತಂದು ಒಪ್ಪಿಸೋ ಡ್ಯೂಟಿ ನಿಮ್ದು ಥ್ಯಾಂಕ್ ಯು ಖಂಡಿತ ತಂದು ಒಪ್ಪಿಸ್ತೀನಿ ಬನ್ನಿಪ್ಪ ಹೋಗೋಣ ಆಯ್ತು ನಿಮ್ ಫಾದರ್ ಇನ್ನು ಬರ್ಲಿಲ್ವೇ ಬನ್ನಿ ಹೋಗಿ ನೋಡೋಣ ನಡೀರಿ ಸರ್ ಖೈದಿ ತಪ್ಪಿಸ್ಕೊಂಡ್ಬಿಟ್ಟ ಮಿಸ್ಟರ್ ಶಂಕರ್ ನಿಮ್ಮನ್ನು ನಂಬಿ ನಾನು ಹಾಳಾಗೋದೆ ನನ್ನ ಸರ್ವಿಸ್ನಲ್ಲೇ ಇಂಥದ್ದೊಂದು ಬ್ಲಾಕ್ ಮಾರ್ಕ್ ನನಗೆ ಬಂದಿರಲಿಲ್ಲ
ಸಾರಿ ಸರ್, ಹೀಗಾಗುತ್ತೆ ಅಂತ ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಅವರೆಲ್ಲಿದ್ರು ಸರಿ ನಾನು ಹುಡುಕೊಡ್ತೀನಿ. ಎಲ್ಲಿ ಬರ್ತಾರೆ? ಏನ್ ಸರ್? ಸರ್ಚ್ ಇನ್ಸ್ಪೆಕ್ಟರ್. ಗಲ್ಲು ಶಿಕ್ಷೆ ಆಗಿರೋ ಕೈದಿನ ಜೈಲಿನಿಂದ ತಪ್ಪಿಸ್ಕೊಂಡೋಗಿ ಬಿಡೋದು ದೊಡ್ಡ ಕ್ರೈಮ್. ಡು ಯು ನೋ ವಾಟ್ಸ್ ದ ಪನಿಷ್ಮೆಂಟ್ ಫಾರ್ ದಟ್? ಐ ಆಮ್ ಸಾರಿ ಸರ್. ಶಂಕರ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಕಳಿಸ್ಕೊಟ್ಟೆ. ಶಂಕರ್, ಕಡೆಗೂ ಅಲೆಕ್ಸಾಂಡರ್ ಅನುಮಾನ ಪಟ್ಟಿದ್ದು ಸರಿ ಅನಿಸ್ಬಿಟ್ಟೆ ಅಲ್ಲ? ಎಷ್ಟೇ ಆಗಲಿ ರಕ್ತಪಾಶ ಎಲ್ಲೋಗುತ್ತೆ. ಇಲ್ಲ ಸರ್, ಖಂಡಿತ ಇಲ್ಲ. ನಮ್ಮ ತಾಯಿ ಪರಿಸ್ಥಿತಿ ನೋಡಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟೆ. ನನ್ನ ನಂಬಿ ಸರ್. ಕೈದಿ ರಾಶಿಕರು ಎಲ್ಲಿದ್ರು? ಜೀವಂತವಾಗಾದ್ರೂ ಸರಿ, ಹೆಣವಾಗಾದ್ರೂ ಸರಿ, ನಾನೇ ನಿಮ್ಗೆ ತಂದೊಪ್ಪಿಸ್ತೀನಿ ಸರ್. ದಿಸ್ ಇಸ್ ದಿ ಲಾಸ್ಟ್ ಅಂಡ್ ಫೈನಲ್ ಚಾನ್ಸ್ ಫಾರ್ ಯು. ಅದರ್ವೈಸ್ ಯು ವಿಲ್ ಬಿ ಸಸ್ಪೆಂಡೆಡ್. ಯು ಮೇ ಗೋ. ಶಂಕರ್ ಸರ್, ಮಿಸ್ಟರ್ ರಾಜಶೇಖರ್ನ ನಾನು ಜೀವ ಸಹಿತ ನೋಡಬೇಕು. ಹೆಣವನ್ನು ನೋಡಕ್ ನಾನು ಇಷ್ಟಪಡಲ್ಲ. ಅಂಡರ್ಸ್ಟ್ಯಾಂಡ್? ಯು ಮೇ ಗೋ. ವೆಲ್ಕಮ್ ವೆಲ್ಕಮ್. ಮರ್ಹಬಾ ಮರ್ಹಬಾ ಮರ್ಹಬಾ. ಮರ್ಹಬಾ ಮರ್ಹಬಾ. ಸಿಟ್ ಡೌನ್.
ನಿದ್ದೆ ಮಾತ್ರ ಒಟ್ಟಿಗೆ ಮುಗ್ತಿದೆಯಲ್ಲ, ಏನಾಗಿದೆ ನಿನ್ಗೆ? ಆಗೋಕ್ಕೆ ನೀನು ಉಳಿದಿದೆಯಪ್ಪ, ಎಲ್ಲ ಮುಗಿದೋಯ್ತು, ಎಲ್ಲ ಮುಗಿದೋಯ್ತಪ್ಪ. ಯಾಕಮ್ಮ, ಏನಾಯ್ತು? ಅವರು ಅಲೆಕ್ಸಾಂಡರ್ನ ಮುಗಿಸ್ಬೇಕು ಅಂತ ಆವೇಶದಿಂದ ಹೋಗಿದಾರಪ್ಪ. ಹೋರಾಡ್ತಲ್ಲ ಅವ್ರು ಬದುಕಿದ್ರು, ಕಾನೂನು ಮಾತ್ರ ಖಂಡಿತ ಅವ್ರನ್ನ ಉಳಿಸಲ್ಲ. ಅವ್ರಿಗೇನಾದ್ರೂ ಆಗೋಯ್ತು ಅಂತ ಸುದ್ದಿ ಕೇಳಕ್ ಮುಂಚೆನೆ ಬಿಡ್ಬೇಕಪ್ಪ. ನನ್ನ ಮುತ್ತೈದೆ ಭಾಗ್ಯ ಬೇಕು, ನನ್ನ ಮುತ್ತೈದೆ ಭಾಗ್ಯ ಬೇಕು. ಅಮ್ಮ, ಅಪ್ಪ ಅಲೆಕ್ಸಾಂಡರ್ ನೋಡಕ್ ಹೋದ್ರ? ಅಮ್ಮ, ಶಂಕರ್ Thank you.
ಭಯ ಆಗ್ಬಿತ್ತಾ? ಏಟ್ ಬಿಡೋದು ನನಗಲ್ಲ. ನಿಮ್ ಜೊತೆ ಸ್ವಲ್ಪ ಮಾತಾಡೋಣ ಅಂದ್ರೆ? ಓ, ಬಹಳ ಡ್ಯೂಟಿ ಕಾನ್ಶಿಯಸ್. ಅಷ್ಟಾದ್ರೂ ತಿಳ್ಕೊಂಡಿದೆಯಲ್ಲ. ಏ, ಕಾನ್ಶಿಯಸ್ ಇದ್ರೆ ತಾನೇ ಡ್ಯೂಟಿಗೆ ಹೋಗೋದು. ನೀವಿಬ್ರು ಕೊಲೆಗಾರ ಆಗ್ಬಾರ್ದು ಅಂತಾನೆ ನಿಮ್ ತಂದೆ ಎದೇ ಬೆಂಕಿ ಉರಿತಿದ್ರು ತಡ್ಕೊಂಡು ಏನು ಹೇಳ್ದೆ ಇದ್ದಿದ್ದು ಗೊತ್ತಾ? ಈ ಅನಾಹುತಕ್ಕೆಲ್ಲ ಏನ್ ಕಾರಣ ಗೊತ್ತಾ? ಅಲೆಕ್ಸಾಂಡರು ನಮ್ ರಾಧನ್ನ ಕೆಡಿಸ್ಬಿಟ್ಟ ಕಂಡ್ರು. ಅದಕ್ಕೆ ನಿಮ್ ತಂದೆ ಹಸಿದ ಹುಲಿ ಹಾಗೆ ಅವನ್ ಬೇಟೆ ಆಡಕ್ ಹೋಗಿರೋದು. ನಾನು ಮಾಡಬೇಕಾದ ಕೆಲಸನ ಪೂರೈಸಾಯ್ತು. ಈಗ ನೀವು ಅರೆಸ್ಟ್ ಮಾಡ್ಬೋದು. ಅಚ್ಚುಕಟ್ಟಾಗಿ ಮುಗಿತಲ್ಲ. ನಿನಗೇನು ಮುತ್ತಿನಂತ ಇಬ್ರು ಗಂಡು ಮಕ್ಕಳಿದ್ದಾರೆ. ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಕೇಳ್ಕೊಂಡ ಹಾಗೆ ಅರ್ಶನ ಕುಂಕುಮದ ಸೌಭಾಗ್ಯದ ಜೊತೆ ಮುತ್ತೈದೆಯಾಗಿ